ನಮಸ್ಕಾರ ಸ್ಪರ್ಧಾರ್ಥಿಗಳೇ, ಭಾರತದ ಅತಿದೊಡ್ಡ ಎಜುಕೇಶನ್ ಪ್ಲಾಟ್ಫಾರ್ಮ್ ಅನ್ಅಕಾಡೆಮಿಗೆ ಸ್ವಾಗತ. ಇವತ್ತು ನಮ್ಮೊಂದಿಗೆ ಬರ್ತಾ ಇರೋ ಅತಿಥಿ ತಿರುಪತಿಯವರು. ಇವರು ಪ್ರಸ್ತುತವಾಗಿ ಅಬಕಾರಿ ಇಲಾಖೆಯ ಉಪನಿರೀಕ್ಷಕರಾಗಿ ವರ್ಕ್ ಮಾಡ್ತಾ ಇರ್ತಾರೆ ಮತ್ತು 2015 ಕೆಎಎಸ್ ಎಕ್ಸಾಮಿನೇಷನ್ ಅಲ್ಲಿ 43ನೇ ರ್ಯಾಂಕ್ ನೊಂದಿಗೆ ಪಾಸ್ ಆಗಿ ತಹಸೀಲ್ದಾರ್ ಹುದ್ದೆಯನ್ನ ಗಿಟ್ಟಿಸ್ಕೋತಾರೆ. ಗೆಳೆಯರೆ, ಇದೆಲ್ಲ ಹೇಗ್ ಸಾಧ್ಯ ಆಯ್ತು ಮತ್ತೆ ಅವರಿಂದ ಏನೇನು ಟ್ರಿಕ್ಸ್ ಅನ್ನ ನಾವು ಪಡ್ಕೋಬಹುದು ಅದನ್ನೆಲ್ಲ ಮುಂಬರುವ ಅವರೊಂದಿಗೆ ಸಂದರ್ಶನದಲ್ಲಿ ನೋಡೋಣ. ಗೆಳೆಯರೆ ಬನ್ನಿ. ನಮಸ್ಕಾರ ತಿರುಪತಿ ಸರ್ ಅವ್ರಿಗೆ. ತಾವು ಮೊಟ್ಟ ಮೊದಲಿಗೆ ಕಂಗ್ರಾಚ್ಯುಲೇಷನ್ಸ್. 2015 ಕೆಎಎಸ್ ಪರೀಕ್ಷೆಯಲ್ಲಿ 43ನೇ ರ್ಯಾಂಕ್ ನೊಂದಿಗೆ ಜಯ ಗಳಿಸಿ ತಹಸೀಲ್ದಾರ್ ಹುದ್ದೆಯನ್ನು ಪಡೆದಿರ್ತೀರಿ. ಹಾಗೂ ಈಗ ಪ್ರೆಸೆಂಟ್ ಆಗಿ ಅಬಕಾರಿ ಇಲಾಖೆಯಲ್ಲಿ ಉಪನಿರೀಕ್ಷಕರಾಗಿ ವರ್ಕ್ ಮಾಡ್ತಾ ಇದ್ದೀರಿ. ಕಂಗ್ರಾಚ್ಯುಲೇಷನ್ ಸರ್. ಧನ್ಯವಾದಗಳು ಸರ್. ತಾವು ಈಗ ಸ್ವಲ್ಪ ಬಾಲ್ಯ ಮತ್ತು ಹಿನ್ನೆಲೆ, ನಿಮ್ಮ ಬ್ಯಾಕ್ ಗ್ರೌಂಡ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಿ ಸರ್ ನಮ್ಮ ಸ್ಪರ್ಧಾರ್ಥಿಗಳಿಗೆ. ನಮ್ಮ ಬಾಲ್ಯ ಮತ್ತು ನಮ್ಮ ಮೂಲವನ್ನು ನೋಡಿದಾಗ ನಮ್ದು ಮೂಲ ಚಿನ್ನದ ನಗರಿ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಒಂದು ಯಲಗಟ್ಟ ಅನ್ನುವಂತ ಒಂದು ಸಣ್ಣ ಒಂದು ವಿಲೇಜ್ ಹಳ್ಳಿಯಲ್ಲಿ ಜನಿಸಿದವನು ಸರ್. ಅದರಲ್ಲಿ ತಂದೆ ಮತ್ತು ತಾಯಿ ಇಬ್ಬರು ಕೂಡ ಅನಕ್ಷರಸ್ಥರಾಗಿ ಮತ್ತು ಅತ್ಯಂತ ಒಂದು ಕಡು ಬಡತನದಲ್ಲೇ ಒಂದು ಜೀವನವನ್ನ ಸಾಗಿಸ್ತಿದ್ದಂಥವ್ರು. ಜೊತೆಗೆ ನಮ್ಮ ಒಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಕೂಡ ನಮ್ಮ ಒಂದು ಹಳ್ಳಿಯಲ್ಲಿಯೇ ಮುಗಿಸಿದ್ದೀನಿ ಸರ್, ಅದು ಕನ್ನಡ ಮಾಧ್ಯಮದಲ್ಲಿಯೇ. ಜೊತೆಗೆ ಅಲ್ಲಿಂದ ನಮ್ಗೆ ಪದವಿ ಪೂರ್ವ ಹಂತಕ್ಕೆ ಬಂದಾಗ ಲಿಂಗಸೂರು ತಾಲೂಕಿನಲ್ಲಿ ಪಿಯು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮುಗಿಸಿದ್ದೀನಿ ಸರ್. ಅಲ್ಲಿಂದ ಪಿಯುಷಿ ಆದ್ಮೇಲೆ ಡಿ ಎಡ್ ಮಾಡ್ಲಿಕ್ಕೆ ನಾನು ಕಲಬುರಗಿಗೆ ಹೋಗಿದ್ದೆ ಸರ್. ಕಲಬುರಗಿಯಲ್ಲಿ ಡಿ ಎಡ್ ಮುಗಿಸಿದಾದ್ಮೇಲೆ ಮತ್ತೆ ಪುನಃ ಪದವಿಯನ್ನ ನಮ್ಮ ಲಿಂಗಸೂರಿನ SMLB ಕಾಲೇಜಿನಲ್ಲಿ 3 ವರ್ಷದ ಪದವಿಯನ್ನ ಪೂರ್ಣಗೊಳಿಸಿದ್ದೀನಿ ಸರ್. ಅದಾದ್ಮೇಲೆ ಸ್ವಲ್ಪ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ತಯಾರಿ ಮಾಡಿಕೊಳ್ಳೋದ್ರ ಜೊತೆಗೆ ಧಾರವಾಡದಲ್ಲಿ ಸರ್ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಮುಕ್ತ ವಿಶ್ವವಿದ್ಯಾಲಯ MA ಅರ್ಥಶಾಸ್ತ್ರ ವಿಷಯದಲ್ಲಿ ಮಾಸ್ಟರ್ ಪದವಿಯನ್ನು ಕೂಡ ಪಡ್ಕೊಂಡಿದ್ದೀನಿ ಸರ್. ವೆರಿ ನೈಸ್ ಸರ್. ತಮ್ಮ ಕಾಲೇಜು ದಿನಗಳಲ್ಲಿ ನಿಮಗೆ ಒಂದು ಗುರಿ ಅಂತ ಇರುತ್ತೆ, ನಾನು ಈ ಸ್ಥಾನಕ್ಕೆ ಹೋಗಿ ಮುಟ್ಬೇಕು ಅನ್ನುವಂಥದ್ದು. ಹಾಗೆ ತಮಗೆ ಯಾವ ರೀತಿ ಒಂದು ಗುರಿಯನ್ನ ಇಟ್ಕೊಂಡಿದ್ರಿ ಸರ್ ತಾವು? ನಾನು ಮೂಲತವಾಗಿ ಈ ಒಂದು ಡಿ ಎಡ್ ಮುಗಿಸ್ಬೇಕಾಗಿರುವಂತ ಮೂಲ ಉದ್ದೇಶ ಏನಾಗಿತ್ತು ಅಂದ್ರೆ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಸೇರ್ಬೇಕನ್ನುವಂತ ಒಂದು ಗುರಿ ಇತ್ತು ಸರ್. ಅಲ್ಲಿಂದ ನಾನು ಯಾವಾಗ ಪದವಿಯನ್ನ ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ನೋ ಅವಾಗ ನನಗೆ KS ಮಾಡ್ಬೇಕನ್ನುವಂತ ಒಂದು ಹಂಬಲ, ಒಂದು ಒಳ್ಳೆ ಕನಸುಗಳು ಕೂಡ ನನ್ನ ಪದವಿಯ ಹಂತದಲ್ಲಿ ಉಟ್ಕೊಂಡಿತ್ತು ಸರ್. ವೆರಿ ನೈಸ್. ಅಲ್ಲಿ ಮೂಲ ಸರ್. ವೆರಿ ನೈಸ್ ಸರ್, ವೆರಿ ನೈಸ್. ಹೇಳಿ ಸರ್. ಅಲ್ಲಿ ಪದವಿಯ 2ನೇ ವರ್ಷದಲ್ಲಿದ್ದಾಗ ಯಾವಾಗ್ಲೂ ಸಾಧನೆಗೆ ಸ್ಫೂರ್ತಿ ಅನ್ನೋದು ಬಹಳ ಮುಖ್ಯ ಸರ್, ಮತ್ತು ಅದಕ್ಕೆ ಪ್ರೇರಣೆ ಅನ್ನೋದು ಕೂಡ ಬಹಳ ಮುಖ್ಯ. ಹೌದು. ನಲ್ಲಿ ನಮ್ಮ ಈ ಒಂದು ಮಾಂತಮ್ಮ ಲಿಂಗನಗೌಡ ಬಯ್ಯಾಪುರ ಕಲಾ ಮಹಾವಿದ್ಯಾಲಯದಲ್ಲಿ ಅಲ್ಲಿನ ಆಡಳಿತ ಅಧಿಕಾರಿಗಳು ಬಸವಂತರಾಯ್ ಕುರಿ ಸರ್ ಅಂತೇಳಿ ಅವರು ಒಳ್ಳೆ ಆಡಳಿತಾಧಿಕಾರಿಗಳು ಮತ್ತೆ ಒಳ್ಳೆ ಸ್ಫೂರ್ತಿದಾಯಕವಾಗಿರುವಂತ ಮಾತುಗಳನ್ನ ನಮ್ಗೆ ಹೇಳ್ತಾ ಇದ್ರು ಸರ್ ನಮ್ಗೆಲ್ಲ. ಆ ಸ್ಫೂರ್ತಿದಾಯಕವಾಗಿರುವಂತ ಮಾತುಗಳಿಂದ ನಾವೆಲ್ಲ ಬಹುಪ್ರೇರಿತರಾಗಿರುವಂತ ಹೇಳ್ತಿದ್ರು ಏನಂತ, ಒಂದು ಸಣ್ಣ ಗುರಿ ಏನಾದ್ರೂ ನೀವು ಇಟ್ಕೊಂಡಿದ್ದೆ ಆದ್ರೆ ನಿಮ್ಮಷ್ಟು ದೊಡ್ಡ ಅಪರಾಧಿ ಮತ್ತೆ ಯಾರಲ್ಲ ಅಂತ ಹೇಳೋರು. ಹೌದಾ, ನಾವು ಸಣ್ಣ ಗುರಿ ಅನ್ನೋದಾಗಿದ್ರೆ ನಾವು ದೊಡ್ಡ ಅಪರಾಧ ಮಾಡಿದಂಗನ ಅಂತ ನಮ್ಗೆಲ್ಲ ಕಾಣ್ತಿತ್ತು.
ಹೌದು, ಹಾಗಾದ್ರೆ ದೊಡ್ಡ ಗುರಿಯನ್ನು ಇಟ್ಕೊಂಡು ಏನಾದ್ರೂ ಸಾಧಿಸ್ಬೇಕಲ್ಲ ಅನ್ನುವಂತ ಒಂದು ಆಸೆ, ಒಂದು ಚಿಗುರು ಹೊಡೆದಿದ್ದೆ ನನ್ನ ಪದವಿಯ ಎರಡನೇ ವರ್ಷದಲ್ಲಿ ಸರ್. ಹಂಗಾಗಿ ಅವರ ಒಂದು ಮಾತಿನಿಂದ ಸ್ಫೂರ್ತಿಗೊಂಡು ಮುಂದೆ ಆ ಕೇಸ್ ಅನ್ನುವಂತ ಒಂದು ಕನಸನ್ನ ಕಟ್ಕೊಂಡೆ ಸರ್. ಜೊತೆಗೆ ಆ ಪದವಿಯ ಎರಡನೇ ಹಂತದಲ್ಲಿರುವಾಗ ನಮ್ಗೆ ನಮ್ಮ ಕಾಲೇಜಿನ ಪ್ರಾಚಾರ್ಯರು ಎಚ್ ಎಲ್ ಪವರ್ ಸರ್ ಅಂತೇಳಿ ಸರ್, ಮತ್ತು ನಮ್ಮ ಆಡಳಿತಾಧಿಕಾರಿಗಳಾಗಿರೋ ಇವರೇ ಬಸವಂತರಾಯ್ ಕುರಿ ಸಾಹೇಬ್ರು, ಅಲ್ಲಿ ಒಳ್ಳೆ ಒಳ್ಳೆ ಅಧಿಕಾರಿಗಳನ್ನ ಕರೆಸ್ತಿದ್ರು ಸರ್ ನಮ್ಮ ಕಾಲೇಜಿಗೆ. ನಮ್ಗೆ ಕಾಲೇಜಿಗೆ ನಾವು ಎರಡನೇ ಹಂತದಲ್ಲಿದ್ದಾಗ ನಮ್ಗೆ ಟಿ ಯೋಗೀಶ್ ಅಂತೇಳಿ ಸರ್ ಅವ್ರು ಇವತ್ತು ಮೈಸೂರಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದಾರೆ. ಅವರ ಮಾತುಗಳು ನಮ್ಗೆ ಬಹಳಷ್ಟು ಸ್ಫೂರ್ತಿಗಳನ್ನ ಕೊಟ್ಟಿದ್ರು ಸರ್. ಒಬ್ಬ ಕೆ ಎಸ್ ಆಫೀಸರ್ ಅಂತ ನೋಡಿದ್ದು ಅವರನ್ನ, ಅಲ್ಲಿವರೆಗೂ ಕೂಡ ಯಾರು ಕೆ ಎಸ್ ಆಗ್ತಾರೆ ಏನೋ ಅನ್ನೋದು ಒಟ್ಟು ಅವ್ರ ಪರಿಜ್ಞಾನನೇ ಇರ್ಲಿಲ್ಲ. ಆ ಟೈಮಲ್ಲಿ ಮತ್ತೆ ಒಬ್ಬ ಐ ಎ ಎಸ್ ಆಫೀಸರ್ ಉಜ್ವಲ್ ಕುಮಾರ್ ಘೋಷ್ ಸಾಹೇಬ್ರ ಅಂತೇಳಿ ಅವರು ಕೂಡ ನಮ್ಗೆ ಅಲ್ಲಿ ಎ ಸಿ ಆಗಿ ಕಾರ್ಯನಿರ್ವಹಿಸ್ತಾರೆ ಸರ್. ಅವರು ನಮ್ ಕಾಲೇಜಿಗೆ ಬರ್ತಾ ಇದ್ರು. ಅವರನ್ನ ನೋಡಿ ಓ ನಾವು ಇವ್ರ ತರ ಆಗ್ಬೇಕಲ್ಲ ಅನ್ನುವಂತ ಒಂದು ಕನಸು ನಮ್ಗೆ ಆ ಪದವಿ ಹಂತದಲ್ಲೇ ಉಟ್ಕೊಂಡಿತ್ತು. ವೆರಿ ನೈಸ್ ಸರ್, ವೆರಿ ನೈಸ್. ಜೊತೆಗೆ ಆ ನಮ್ಮ ಟಿ ಯೋಗೇಶ್ ಸಾಹೇಬ್ರು ಅವರೊಬ್ಬ ಮೊದಲ ಡಿ ಆರ್ ಪೊಲೀಸ್ ಆಗಿದ್ರಂತೆ. ಒಬ್ಬ ಡಿ ಆರ್ ಪೊಲೀಸ್ ಆಗಿರುವಂತ ವ್ಯಕ್ತಿ ಅವರ ತರಬೇತಿ ಅವಧಿಯಲ್ಲಿ ಸಮಯವನ್ನ ಹೆಂಗೆ ಸದುಪಯೋಗ ಮಾಡಿಕೊಳ್ತಾ ಇದ್ರು ಅಂತೇಳಿ ಅವರ ಒಂದು ಮಾತುಗಳಿದ್ವಲ್ಲ ಸರ್, ಅದು ಒಬ್ಬ ಡಿ ಆರ್ ಪೊಲೀಸ್ ಇದ್ದಂತ ವ್ಯಕ್ತಿ ಇವತ್ತು ಎ ಸಿ ಆಗ್ತಾರಂದ್ರೆ ನಾವ್ಯಾಕೆ ಆಗ್ಬಾರ್ದು, ನಮ್ಮಲ್ಲಿ ಏನ್ ಸಾಮರ್ಥ್ಯ ಇಲ್ವಾ ಅನ್ನುವಂತ ಒಂದು ಛಲ, ಒಂದು ಆಸೆ ಆ ಪದವಿ ಹಂತದಲ್ಲಿ. ಹೌದು ಸರ್, ಡೆಫಿನೆಟ್ಲಿ. ಹಂಗಾಗಿ ಕೆ ಎಸ್ ಅನ್ನುವಂತ ಒಂದು ಕನಸೇ ಅಲ್ಲಿ ನನಗೆ ಚಿಗುರೊಡೆದ್ದು ನನ್ನ ಪದವಿ ಹಂತದಲ್ಲಿ. ಇದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ತಮಗೆ ಸ್ಫೂರ್ತಿಗಳಾಗ್ತಾ ಬಂದ್ರು ಎಲ್ಲಾ ವ್ಯಕ್ತಿಗಳು. ಆ ಎರಡನೇ ಹಂತ ವರ್ಷದಲ್ಲಿ ಇದ್ದಾಗ ಸರ್ ನಾನು ಕೆಲವೊಂದಿಷ್ಟು ನೋಟ್ಸ್ ಗಳನ್ನ ಮಾಡ್ತಿದ್ದೆ. ಆ ನೋಟ್ಸ್ ಗಳನ್ನ ಪ್ರಿಪರೇಷನ್ ಮಾಡಿ ಇಟ್ಕೊಂಡು ಆ ಟೈಮಲ್ಲಿ ನಮ್ಮ ಒಂದು ನೆರೆಯ ಒಂದು ಊರಲ್ಲಿ ಒಬ್ಬ ಚಂದ್ರಶೇಖರ್ ಸರ್ ಅಂತೇಳಿ ಅವರು ಕೆ ಎಸ್ ಪಾಸ್ ಮಾಡಿದ್ರು ಸರ್. ಅವರು ಆ ಬರೆದಂತ ನೋಟ್ಸ್ ಗಳನ್ನ ನಾನು ಅವ್ರಿಗೆ ತೋರಿಸಿದೆ. ಇವತ್ತು ಅವರು ಪ್ರೆಸೆಂಟ್ ಪಿ ಒ ಆಗಿ ಕೆಲಸ ಮಾಡ್ತಾ ಇದಾರೆ ಸರ್. ಅವ್ರಿಗೆ ತೋರಿಸಿದೆ ನೋಟ್ಸ್ ಸರ್, ನಾನು ಈ ತರ ಮಾಡ್ತಾ ಇದೀನಿ ಅಂತ ನಾನು ತೋರಿಸಿದಾಗ ಅವರು ನನಗೆ ಎಸ್ ಒಳ್ಳೆ ಚೆನ್ನಾಗಿ ನೋಟ್ಸ್ ಮಾಡ್ತಾ ಇದೀಯಾ, ಇದೇ ತರ ಪ್ರಿಪರೇಷನ್ ಮಾಡು ಅಂತೇಳಿ ಒಂದು ಸ್ಫೂರ್ತಿದಾಯಕ ಮಾತುಗಳಾಡಿದ್ರು ಸರ್. ಇವೆಲ್ಲ ಕಾರಣಗಳಿಂದ ಮತ್ತೆ ನನ್ನ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದೆ ಸರ್. ವೆರಿ ನೈಸ್ ಸರ್, ವೆರಿ ನೈಸ್. ಹೀಗೆ ನಿಮ್ಮ ಜರ್ನಿ ತುಂಬಾ ತುಂಬಾ ಇನ್ಸ್ಪಿರೇಷನಲ್ ವ್ಯಕ್ತಿಗಳು ನಿಮ್ಗೆ ಸಿಕ್ಕಿದ್ದಾರೆ, ಅವರಿಂದ ನೀವು ಇನ್ಸ್ಪೈರ್ ಆಗಿ ಒಳ್ಳೆಯ ಒಂದು ಮಟ್ಟಕ್ಕೆ ಇವಾಗ ತಲುಪಿದ್ದೀರಿ. ಇದೇ ರೀತಿ ಈಗ ನಮ್ಮ ಸ್ಟೂಡೆಂಟ್ಸ್ಗೆ ಯಾವ್ದೇ ರೀತಿ ಒಂದು ತಮ್ಮಿಂದ ಒಂದು ಇನ್ಸ್ಪಿರೇಷನಲ್ ಕೋಟ್ ಈ ರೀತಿ ಏನಾದ್ರು ಈ ವ್ಯಕ್ತಿಗಳು ನಿಮಗೆ ಜೀವನದಲ್ಲಿ ಸಿಗ್ತಾರೆ, ಅವರಿಂದ ಯಾವ ರೀತಿ ನಾವು ಸದುಪಯೋಗವನ್ನು ಪಡ್ಕೋಬೇಕು ಅನ್ನೋ ಬಗ್ಗೆ ತಾವು ಏನು ಸಲಹೆಯನ್ನ ನೀಡ್ತೀರಿ ಸರ್? ಮೊದಲು ಏನಂತಂದ್ರೆ ನಮಗೆ ಯಾವುದೇ ಕೆಲಸವನ್ನು ಮಾಡಬೇಕಾದಾಗ ಕೆಲವೊಂದು ಆಂತರಿಕ ಸ್ಫೂರ್ತಿ ಮತ್ತು ಬಾಹ್ಯ ಸ್ಫೂರ್ತಿಗಳು ಕೂಡ ಬಹಳ ಕಾರ್ಯವನ್ನು ನಿರ್ವಹಿಸ್ತಾವೆ ಸರ್, ಕೆಲಸ ಮಾಡ್ತಾವೆ. ಮೂಲತವಾಗಿ ನಮ್ಮ ಒಂದು ಬಡತನ, ನಮ್ಗಾಗಿರುವಂತ ಒಂದು ಹಸಿವು, ನಮ್ಗಾಗಿರುವಂತ ಅವಮಾನಗಳು, ಇವೆಲ್ಲ ಸಾಧನೆಗೆ ಬಹುದೊಡ್ಡ ಸ್ಫೂರ್ತಿಗಳಾಗ್ಲಿಕ್ಕೆ ಕಾರಣ ಆಗ್ತಾವೆ ಸರ್. ಅದು ನನ್ನ ಬದುಕಲ್ಲಿಯೂ ಕೂಡ ಇವು ಮೂರಾಗಿರುವಂತದ್ದು, ಒಂದು ಹಸಿವು, ಒಂದು ಬಡತನ, ಒಂದು ಅವಮಾನ, ಇವೆಲ್ಲ ಯಶಸ್ವಿಗೆ ಸ್ಫೂರ್ತಿ ಆಗ್ತಾವೆ ಸರ್. ಅದಕ್ಕಾಗಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ತಯಾರಿಸಬೇಕಾದಾಗ ಯಾವುದೇ ಅನೇಕ ಸಮಸ್ಯೆಗಳು ಬರಬಹುದು, ಬಂದರೂ ಕೂಡ ಅವೆಲ್ಲವುಗಳನ್ನ ಎದುರಿಸುವಂತ ಒಂದು ಸಾಮರ್ಥ್ಯ ಮತ್ತು ಅನೇಕ ಸಾಧಕರ ಒಂದು ಸಹವಾಸ, ಆ ಸಾಧಕರ ಒಂದು ನುಡಿಗಳು ನಮ್ಗೆ ಬಹುದೊಡ್ಡ ಸ್ಫೂರ್ತಿಗಳನ್ನ ಒದಗಿಸಿಕೊಡ್ತಾವೆ. ಉದಾಹರಣೆಗೆ ಬಹಳಷ್ಟು ಸಾಧಕರು ಇದ್ದಾರೆ, ಅನೇಕ ಜನ ಸಾಧಕರು, ಅವರ ಒಂದು ಬದುಕಿನ ಒಂದು ದಾರಿ ಇದೆಯಲ್ಲ ಸರ್, ಆಗ ನಡೆದ್ರೂ ಕೂಡ ನಾವು ಯಶಸ್ವಿಯಾಗೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ ಸರ್. ಹೌದು ಸರ್, ಡೆಫಿನೆಟ್ಲಿ. ತಾವು ಈಗ ಪರೀಕ್ಷಾ ಸಿದ್ಧತೆಯನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ, ಅವಾಗ ತಾವು ಪ್ರಿಲಿಮ್ಸ್ ಪರೀಕ್ಷೆ ಮತ್ತು ಮೇನ್ಸ್ ಪರೀಕ್ಷೆಗೆ ಎರಡೂ ಒಟ್ಟಿಗೆ ತಾವು ಪರೀಕ್ಷಾ ಸಿದ್ಧತೆಯನ್ನ ನಡೆಸಿದ್ರು ಅಥವಾ ಸೆಪರೇಟ್ ಸೆಪರೇಟ್ ಆಗಿ ಮಾಡಿದ್ರು?
ಅದೇ ಸರ್, ಈಗ ಪೂರ್ವಭಾವಿ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆಗೆ ಸಪರೇಟ್ ಸಪರೇಟ್ ಆಗಿನೇ ಅಧ್ಯಯನ ಮಾಡಿದ್ದೀವಿ ಸರ್. ಈಗ ಪೂರ್ವಭಾವಿ ಪರೀಕ್ಷೆಯನ್ನ ಅಧ್ಯಯನ ಮಾಡಬೇಕಾದಾಗ ಮೊದಲು ಏನ್ ಪಠ್ಯಕ್ರಮವನ್ನ ನಿಗದಿಪಡಿಸಿದ್ದಾರೆ ಅನ್ನೋದನ್ನ ನಾವು ಫಸ್ಟ್ ಗಮನಿಸಬೇಕಾಗುತ್ತೆ, ಬಹಳ ಮುಖ್ಯ ಆಗುತ್ತೆ. ಪೇಪರ್ ಒಂದಲ್ಲಿ ಹೆಂಗಿದೆ, ಪೇಪರ್ ಎರಡಲ್ಲಿ ಏನ್ ಸಬ್ಜೆಕ್ಟ್ ಇಟ್ಟಿದ್ದಾನೆ ಅನ್ನೋದನ್ನ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಜೊತೆಗೆ ನನಗೆ ಯಾವ ಸಬ್ಜೆಕ್ಟ್ ಗಳಲ್ಲಿ ಒಳ್ಳೆ ಮಾರ್ಕ್ಸ್ ಗಳನ್ನ ತೆಗೆಯಬಲ್ಲೆ ಎನ್ನುವಂತ ಸಾಮರ್ಥ್ಯವನ್ನ ನಾವೇ ಕಂಡುಕೋಬೇಕು ಸರ್. ಈಗ ಉದಾಹರಣೆಗೆ ನಮ್ಮಂತವ್ರಿಗೆಲ್ಲ ಆರ್ಟ್ಸ್ ಸ್ಟೂಡೆಂಟ್ಸ್ ನಾವೆಲ್ಲ, ನಮ್ಗೆಲ್ಲ ಮೆಂಟಲ್ ಎಬಿಲಿಟಿ, ಇನ್ನೊಂದು ವಿಜ್ಞಾನನೋ ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ಸುತ್ತೆ. ಹೌದು, ಅವಾಗ ನಾವು ಈ ಮಾನವಿಕ ಶಾಸ್ತ್ರ ಅಂತ ಏನಿದವಲ್ಲ ಸರ್, ಇತಿಹಾಸ, ಅರ್ಥಶಾಸ್ತ್ರ, ಭಾರತ ಸಂವಿಧಾನ, ಭೂಗೋಳ, ಈ ವಿಷಯಗಳ ಮೇಲೆ ಮತ್ತು ಪ್ರಚಲಿತ ವಿದ್ಯಮಾನಗಳು ಇವುಗಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದೆ ಆದ್ರೆ ನಾವು ಒಳ್ಳೆ ಅಂಕಗಳನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಸರ್. ನಂದು ಅಷ್ಟೇ, ಒಂದು ವೀಕ್ನೆಸ್ ಏನಂದ್ರೆ ನನಗೆ ಮೆಂಟಲ್ ಎಬಿಲಿಟಿ ಅಂತಂದ್ರೆ ಬಹಳಷ್ಟು ಇವತ್ತಿಗೂ ಕೂಡ ಅದು ಕಬ್ಬಿಣದ ಕಡಲೇನೆ. ತೆಗಿಬಲ್ಲೆ ಅನ್ನುವಂತ ಒಂದು ಸಾಮರ್ಥ್ಯ ನನಗೆ ಗೊತ್ತಿತ್ತು ಸರ್, ಹಂಗಾಗಿ ನಾನು ಆ ವಿಷಯಗಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಬಂದೆ ಸರ್. ಆ ಫಿಲಿಮ್ಸ್ ಎಕ್ಸಾಮ್ ಪಾಸ್ ಆಗ್ಲಿಕ್ಕೆ ಇನ್ನೊಂದು ಮುಖ್ಯ ಒಂದು ಕಾರಣ ಏನಂದ್ರೆ ಸರ್, ಹಿಂದೆ ಗಾದೆ ಇದೆ ಏನಂತ, ಬಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ, ಬಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ, ತೆರೆದಿಟ್ಟ ಜ್ಞಾನ ಒಳೆಯುತ್ತದೆ ಅನ್ನುವಂತ ಒಂದು ಗಾದೆ. ಹೌದು, ನಾನು ಧಾರವಾಡದಲ್ಲಿ ಈ ಕೆಎಸ್ ಎಕ್ಸಾಮ್ಸ್ ಗೆ ಪ್ರಿಪರೇಷನ್ ಮಾಡ್ಬೇಕಾದಾಗ ನಾನು ಕಲಿತಂತ ವಿಷಯವನ್ನ ಎಲ್ಲರಿಗೆ ಹಂಚ್ಬೇಕು ಅನ್ನುವಂತ ಒಂದು ಮನಸ್ಸು ನಂದಾಗಿತ್ತು ಸರ್. ಅವತ್ತು ಆ ಟೈಮಲ್ಲಿ ನಾನು ಮುಂಜಾನೆ ಹಿಡಿದು ಸಾಯಂಕಾಲವರೆಗೆ ಓದೋದು, ಸಾಯಂಕಾಲ ಆದ್ಮೇಲೆ ಒಂದು 200-300-400 ಜನ ಹುಡುಗರನ್ನ ಕುಂದಿರಿಸಿಕೊಂಡು ನಾನು ಕಲಿತಂತ ವಿಷಯಗಳನ್ನ ಅವ್ರಿಗೆ ಹೇಳ್ತಾ ಇದ್ದೆ ಸರ್, ಕರ್ನಾಟಕ ವಿಶ್ವವಿದ್ಯಾಲಯ ಆವರಣ ಗ್ರೀನ್ ಗಾರ್ಡನ್ ದಲ್ಲಿ ಸರ್. ಹಂಗ ನಾನು ಹೇಳಿದೀನಿ ಅನ್ನುವಂತ ಒಂದು ಕಾರಣ ಇರಬಹುದು, ಅದು ಏನು ಇರಬಹುದು ಸರ್, ಅದು ನನ್ಗೆ ಈ ಎಕ್ಸಾಮ್ ಪಾಸ್ ಮಾಡ್ಲಿಕ್ಕೆ ಬಹುಮುಖ್ಯವಾದಂತ ಒಂದು ಕಾರಣ. ವೆರಿ ನೈಸ್, ವೆರಿ ನೈಸ್ ಸರ್. ತಾವು ನೀವು ಪ್ರಿಪೇರ್ ಆಗೋದಲ್ದೆ ಮತ್ತೊಬ್ಬರನ್ನು ಪ್ರಿಪೇರ್ ಮಾಡಿಸಿದ್ರಿ ಆ ಟೈಮ್ ಅಲ್ಲಿ. ವೆರಿ ನೈಸ್. ಅದೇ ಸರ್, ನಾವು ಕಲಿತಂತ ವಿಷಯಗಳನ್ನ ನಮ್ಮ ಒಂದು ಗೆಳೆಯರಿಗೆ, ಸ್ನೇಹಿತರಿಗೆ, ಎಲ್ಲರಿಗೂ ಹಂಚ್ಬಿಡೋಣ, ನಾನು ಪಾಸ್ ಆಗ್ಲಿ ಅವರು ಪಾಸ್ ಆಗ್ಲಿ ಅನ್ನುವಂತ ಉದ್ದೇಶ ಅದು ನಮ್ದಾಗಿತ್ತು ಸರ್. ಜೊತೆಗೆ ನನ್ನ ತಮ್ಮ ಶರಣು ಬಾಗೂರ್ ಅಂತೇಳಿ ಅವ್ರು ಭಾರತ ಸಂವಿಧಾನ ವಿಷಯವನ್ನು ಬೋಧಿಸ್ತಾರೆ ಸರ್, ಸ್ಪರ್ಧಾತ್ಮಕ ತರಬೇತಿ ಸಂಸ್ಥೆಗಳಲ್ಲಿ. ಅವರು ಇಬ್ಬರು ಕೂಡ ಪಾಠ ಮಾಡಿ ಒಂದು ಸಹಕಾರ, ಎಲ್ಲರ ಸಹಕಾರದಿಂದ ಮತ್ತು ಅಲ್ಲಿರುವಂತ ವಿಶ್ವವಿದ್ಯಾಲಯದ ಕುಲಪತಿಗಳ ಸಹಕಾರದಿಂದ ನಾವು ಅಲ್ಲಿ ಗಾರ್ಡನ್ ದಲ್ಲಿ ಪಾಠ ಮಾಡ್ಲಿಕ್ಕೆ ಅವರು ಅವಕಾಶ ಕೊಟ್ಟರು ಸರ್. ಇವತ್ತು ಆ ಕೊಟ್ಟಂತ ಜ್ಞಾನ ನನಗೆ ಪುನಃ ಬಂದಿದೆ, ನನಗೆ 100 ಪಟ್ಟು ಅನ್ನುವಂಥದ್ದು ಸತ್ಯ ಆಗಿದೆ ಅಂತ ನನ್ಗೆ ಅನಿಸ್ತಾ ಇದೆ ಸರ್. ವೆರಿ ನೈಸ್ ಸರ್, ವೆರಿ ನೈಸ್. ತಮ್ಮದು ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಅಲ್ಲಿ ನೀವು ಯಾವ ರೀತಿ ಒಂದು ಸ್ಟ್ರಾಟಜಿಯನ್ನು ಹಾಕೊಂಡಿದ್ರಿ ಸರ್ ಆ ಟೈಮಲ್ಲಿ? ಸ್ಟ್ರಾಟಜಿ ಅನ್ನೋದಕ್ಕಿಂತನೂ ಮುಖ್ಯವಾಗಿ ನಮ್ಗೆ ಏನು ಪಠ್ಯಕ್ರಮ ಇತ್ತಲ್ಲ ಸರ್, ಆ ಪಠ್ಯಕ್ರಮದಲ್ಲಿ ಏನು ಸಿಲೆಬಸ್ ಅನ್ನ ಇಟ್ಟಿದ್ನಲ್ಲ ಅದ್ರ ತಕ್ಕಾಗಿ ಯಾವ ಪುಸ್ತಕಗಳನ್ನ ನಾವು ಓದಬೇಕು ಅನ್ನುವಂಥದ್ದನ್ನ ಒಂದ್ ಕಡೆ ಪಟ್ಟಿ ಮಾಡಿದ್ದೀವಿ ಸರ್. ಜೊತೆಗೆ ಆ ಒಂದು ಎಲ್ಲ ಈ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಇದ್ರೆ ಅದ್ರ ಬಗ್ಗೆ ಡೈಲಿ ನೋಟ್ಸ್ ಗಳನ್ನ ಮಾಡಿಟ್ಕೊಳ್ತಾ ಇದೀವಿ ಸರ್. ಆಮೇಲೆ ಏನಂತಂದ್ರೆ ಆ ಕಲಿತಂತ ವಿಷಯವನ್ನ ಅದು ಹಂಚೋದೇ ನನ್ಗೆ ಒಂದು ದೊಡ್ಡ ಸ್ಟ್ರಾಟಜಿ ಆಗಿತ್ತು ಸರ್, ಅಷ್ಟು ಬಿಟ್ರೆ ಮತ್ತೇನಲ್ಲ. ಇದೇ ರೀತಿ ಈಗ ನಾವು ಹಂಚಿಕೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಪರ್ಧಾರ್ಥಿಗಳಿಗೆ ಕೂಡ ನೀವು ಸಲಹೆಯನ್ನು ನೀಡಬಹುದಾಗಿದೆ. ಈಗ ಇದೇ ರೀತಿ ಹಂಚಿಕೆ ಮಾಡ್ಕೊಳ್ಳೋದ್ರಿಂದ ನಮಗೆ ಜಾಸ್ತಿ ನೆನಪು ಉಳಿಯುತ್ತೆ ಅನ್ನೋದು ನಿಜವಾಗ್ಲೂ ಒಂದು ಇದು ಪಾಯಿಂಟ್ ಆಗಿರ್ಬೋದು ಸರ್. ಹೌದಾ ಸರ್? ಹೌದು ಸರ್, ಸತ್ಯ. ಹೌದು, ಓಕೆ. ನಾವು ಹಂಚಿಕೆ ಮಾಡ್ಕೊಳ್ಳೋದು ಮತ್ತೆ ನಮ್ಮದ್ ನಾವೇ ಓದೋದು, ಇದರಲ್ಲಿ ಏನ್ ಡಿಫರೆನ್ಸ್ ಕಾಣ್ತೀರಿ ಸರ್ ತಾವು? ಈಗ ನಮ್ಮದ್ ನಾವು ಓದಿದ್ರೆ ಸುಮಾರು ಎಷ್ಟು ಪರ್ಸೆಂಟ್ ನೆನಪು ಉಳಿಬಹುದು, ಹಂಚಿಕೊಂಡ್ರೆ ಎಷ್ಟು ಪರ್ಸೆಂಟ್ ನೆನಪು ಉಳಿಬಹುದು? ನಮ್ಮನ್ನ ನಮ್ಮ ನಾವು ಕಲಿತಂತ ಜ್ಞಾನವನ್ನ ನಮ್ಮಲ್ಲಿ ಇಟ್ಟುಕೊಂಡಿದ್ದೆ ಆದ್ರೆ ಒಂದು 50-60% ಮಾತ್ರ ನೆನಪು ಉಳಿಬಹುದು ಸರ್. ಬಟ್ ನಾವು ಕಲಿತಂತ ವಿಷಯವನ್ನ ನಮ್ಮ ಗೆಳೆಯರ ಜೊತೆ ಹಂಚ್ಕೊಂಡಿದ್ದೆ ಆದ್ರೆ 90% ನಮ್ಗೆ ನೆನಪಿನ ಶಕ್ತಿಗೆ ಅದು ದೊಡ್ಡ ಶಕ್ತಿ ಆಗುತ್ತೆ ನೋಡಿ ಸರ್, ನಾವು ಕಲಿತಂತ ವಿಷಯವನ್ನ ಹಂಚ್ಕೊಂಡಿದ್ದೆ ಆದ್ರೆ. ಡೆಫಿನೆಟ್ಲಿ, ಥ್ಯಾಂಕ್ ಯು ವೆರಿ ಮಚ್ ಸರ್. ಈ ಒಂದು ಇಲ್ಲಿ ಏನಂದ್ರೆ ಸ್ಪರ್ಧಾತ್ಮಕ ವಿಷಯಗಳಲ್ಲಿ
ಕೆಲವೊಬ್ರಿಗೆ ಸ್ವಾರ್ಥ ಇರ್ಬೋದು, ನಾನು ಕಲ್ತದನ್ನ ನಾನು ಇನ್ನೊಬ್ರಿಗೆ ಹೇಗ್ ಅನ್ಸ್ಲಿ, ಅವ್ರು ಕಲ್ತ್ರಂಗೆ ಅವ್ರು ಮುಂದೋದ್ರಂಗೆ ಅನ್ನುವಂತ ಒಂದು ಸ್ವಾರ್ಥ ಮನೋಭಾವ ಯಾರ್ದಿರುತ್ತೋ ಅದು ದೊಡ್ಡ ಮೂರ್ಖತನ ಅಂತ ನನಗನ್ಸುತ್ತೆ ಸರ್. ಹೌದು, ನಾವು ಕಲಿತಂತ ವಿಷಯವನ್ನ ನಾನು ಪಾಸ್ ಆಗ್ಲಿ ನನ್ನ ಜೊತೆ ಇರೋರು ಎಲ್ಲರೂ ಪಾಸ್ ಆಗ್ಲಿ ಅನ್ನುವಂತ ಮನಸ್ಥಿತಿ ಎಲ್ಲರ ಹತ್ರ ಬರ್ಬೇಕು ಅನ್ನುವಂತ ಒಂದು ಉದ್ದೇಶ ಸರ್ ಅಷ್ಟೇ. ವೆರಿ ನೈಸ್ ಸರ್, ತುಂಬಾ ಉತ್ತಮವಾದ ಒಂದು ಸಲಹೆಯನ್ನ ನೀಡಿದ್ರಿ. ನಿಜವಾಗ್ಲೂ ಸ್ಪರ್ಧಾರ್ಥಿಗಳೇ, ಈ ತಾವು ಕಲ್ತಂತ ವಿದ್ಯೆಯನ್ನ ನೀವು ಹಂಚಿದಷ್ಟು ನಿಮಗೆ ಅದು ಸ್ಟ್ರೆಂತ್ ಆಗತ್ತೆ ಡೆಫಿನೆಟ್ಲಿ. ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ ತಾವು ಮತ್ತೆ ಯಾವ ರೀತಿ ಸ್ಟ್ರಾಟಜಿಯನ್ನ ಚೇಂಜ್ ಮಾಡ್ಕೋಬೇಕಾಯ್ತು ಸರ್? ಈ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಅಲ್ಲಿ ಒಂದು ಸ್ಟ್ರಾಟಜಿಯನ್ನ ಅಪ್ಲೈ ಮಾಡಿರ್ತೀರಿ, ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ ತಾವು ಯಾವ ರೀತಿ ಅದನ್ನ ಚೇಂಜ್ ಮಾಡ್ಕೋಬೇಕಾಯ್ತು? ಸರ್, ಈಗ ಮುಖ್ಯ ಪರೀಕ್ಷೆ ಅಂತ ಬಂದಾಗ ನಾನು 2014 ಒಂದು ಅವಧಿಯಲ್ಲಿ ಕೂಡ KS ಮುಖ್ಯ ಪರೀಕ್ಷೆ ಬರೆದಿದ್ದೆ ಸರ್. ಅದಕ್ಕೆ ಬಹಳಷ್ಟು ನನ್ನಲ್ಲಿ ಲೋಪದೋಷಗಳು, ವಿಷಯದ ಸರಿಯಾದ ಪರಿಪೂರ್ಣತೆ ಇಲ್ಲದಿರುವುದು, ಸ್ವಲ್ಪ ಬರವಣಿಗೆಯ ಶೈಲಿ ಇವೆಲ್ಲದೇ ಇರುವ ಕೊರತೆಯಿಂದಾಗಿ ಅಂದು ನನಗೆ ಫಲಿತಾಂಶ ಸಿಗ್ಲಿಲ್ಲ ಸರ್ 2014 ಬ್ಯಾಚ್ ಅಲ್ಲಿ. ಈ ಬ್ಯಾಚ್ ಅಲ್ಲಿ ಏನಂತಂದ್ರೆ, ಈ ನಾವು 2015 ಬ್ಯಾಚ್ ಅಲ್ಲಿ ಕೆಲವು ಒಂದಿಷ್ಟು ನಮ್ಮಲ್ಲಿದ್ದಂತ ಲೋಪ ಏನಿದ್ವ ಲೋಪದೋಷಗಳನ್ನ ನಾವು ಸರಿಪಡಿಸ್ಕೊಂಡೆ ಸರ್. ಜೊತೆಗೆ ನಾನು ಈ KS ಮುಖ್ಯ ಪರೀಕ್ಷೆ ಪಾಸ್ ಆಗ್ಲಿಕ್ಕೆ ನನಗೆ ಒಂದು ಇಬ್ಬರು ವ್ಯಕ್ತಿಗಳು ಬಹಳಷ್ಟು ಕಾರಣೀಭೂತರಾಗ್ತಾರೆ ಸರ್. 2000 ಅವರು ಒಬ್ರು ಹಿಂದೆ ಒಬ್ಬ KS ಆಫೀಸರ್ ಆಗಿದ್ದಾರೆ ಸರ್, ಅವರು ಕೃಷ್ಣ ಶಾಂತಗಿರಿ ಅಂತ ಹೇಳಿ ಒಬ್ರು, ಅವರು ಟ್ರೆಜರಿ ಆಫೀಸರ್ ಆಗಿದ್ರು ಸರ್. ಜೊತೆಗೆ ಇನ್ನೊಬ್ರು ಸೋಮಶೇಖರ್ ಬಿರಾದಾರ್ ಅಂತೇಳಿ, ಅವರು ಸುಪರಿಡೆಂಟ್ ಆಗಿದ್ದಾರೆ ಸರ್, ಹಾಸ್ಟೆಲ್ ಸುಪರಿಡೆಂಟ್. ಆ ಇಬ್ಬರ ವ್ಯಕ್ತಿಗಳ ಒಂದು ಒಂದು ಸಹಕಾರ, ಅವರ ಒಂದು ಮಾರ್ಗದರ್ಶನ, ಅವರು ನಮ್ಮ ರೂಮ್ ಅಲ್ಲಿ ಸರ್, ಅವರು ಇಬ್ರು ಆಫೀಸರ್ಸ್ ಗಳು ಧಾರವಾಡದಲ್ಲಿ ಬಂದು ನಮ್ಮ ರೂಮ್ ಅಲ್ಲಿ ಉಳ್ಕೊಂಡ್ರು ಸರ್. ನಾವು ಮೂರ್ ಜನ ಏಕಕಾಲಕ್ಕೆ ಕುಂತು ನಾವು ಕಲಿತಂತ ವಿಷಯಗಳನ್ನು ಅತ್ಯಂತ ಸಮಯ ಕಡಿಮೆ ಅವಧಿಯಲ್ಲಿ ಸರ್, ಅದಕ್ಕೆ ನಾವೇನು 6 8 ತಿಂಗಳು ಏನ್ ತಗ್ಲಿಲ್ಲ ಸರ್, ಕೇವಲ ತೆಗೆದುಕೊಂಡ ಅಂತ ಅವಧಿ 2 ಮಾತ್ರ. ಆ 2 ಅವಧಿಯಲ್ಲಿ ನಾವು ಮೊದಲ ನೋಟ್ಸ್ ಮಾಡಿ ಇಟ್ಕೊಂಡಿದ್ದೆ ಸರ್, KS ಮುಖ್ಯ ಪರೀಕ್ಷೆಗೆ ಏನ್ ಪಠ್ಯಕ್ರಮ ಇದೆ, ಅದ್ರ ತಕ್ಕಾಗಿ ಏನ್ ಪ್ರಶ್ನೆಗಳನ್ನ ಕೇಳುವ ಸಂಭವ ಇರಬಹುದು, ಯಾವ ಮಾದರಿಗಳಲ್ಲಿ ಪ್ರಶ್ನೆಗಳನ್ನ ಕೇಳ್ತಾನೆ ಅನ್ನುವಂಥದ್ದನ್ನ ವಿಷಯವಾರು ನೋಟ್ಸ್ ಗಳನ್ನ ಮಾಡಿಟ್ಕೊಂಡಿದ್ದೆ ಸರ್. ಯಾವಾಗ ನಮ್ ಸರ್ ಬಂದ್ರಲ್ಲ, ಬಂದ್ಮೇಲೆ ಅವರು ಕೂಡ ಏನಂತಂದ್ರೆ ನಾವು ಕಲಿತಂತ ವಿಷಯವನ್ನ 3 ಚರ್ಚೆ ಮಾಡಿನೇ ನಾವು ಪಾಸ್ ಆಗಿರೋದು ಸರ್. ನಾವು ಸ್ವಂತ ಒಬ್ಬೊಬ್ಬರ ಕುಂತು ಓದೋದಕ್ಕಿಂತನು ನಾವೇನು ಒಂದೇ ಮನಸ್ಥಿತಿಯಲ್ಲಿ ಇದ್ದೀವಿ ಸರ್ 3 ನನಗೇನು ಗೊತ್ತಿರ್ಲಿಲ್ವಾ ಅವ್ರು ಹೇಳೋದು, ಅವ್ರಿಗೇನು ಗೊತ್ತಿರ್ಲಿಲ್ವಾ ನಾನು ಹೇಳೋದು, ನಮ್ಮಿಬ್ರಿಗೇನು ಗೊತ್ತಿರ್ಲಿಲ್ವಾ ಇವ್ರು ಹೇಳೋದು, ಈ ತರ ಡಿಸ್ಕಷನ್ ಮಾಡಿ 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 3 ಕೂಡ ಏಕಕಾಲಕ್ಕೆ ಇದೇ ಬ್ಯಾಚ್ ಅಲ್ಲಿ 3 KS ಪಾಸ್ ಆಗಿದ್ವಿ ಸರ್. ಹೆಗ್ಗಳಿಕೆ ಮತ್ತು ಹೆಮ್ಮೆನೆ. ವೆರಿ ನೈಸ್. ಇದೇ ರೀತಿ ಕೆಲವೊಬ್ರು ಈಗ ಫ್ರೆಂಡ್ ಸರ್ಕಲ್ ಅನ್ನು ಮಾಡಿರ್ತಾರೆ, ಅದು ಯಾವ ರೀತಿ ಇರಬೇಕು ಅಂತ ತಾವು ಒಂದು ಸಲಹೆಯನ್ನ ನೀಡ್ತೀರಿ ಸರ್ ಸ್ಪರ್ಧಾರ್ಥಿಗಳಿಗೆ? ಈ ಒಂದು ಹೇಳಿದ್ವಲ್ಲ ಸರ್ ಏನಂತಂದ್ರೆ, ಒಳ್ಳೆ ಒಂದೇ ಮನಸ್ಥಿತಿಯಲ್ಲಿ ಇರಬೇಕು ಸರ್. ನಾವ್ ಏನ್ ರೆಡಿ ಮಾಡಿರ್ತೀವಲ್ಲ ಅದನ್ನ ಸರಿ ಸಮಾನವಾಗಿ ಎಲ್ಲರೂ ಹಂಚ್ಕೋಬೇಕು ಸರ್. ಅದ್ರಲ್ಲಿ ಯಾವುದೇ ಸ್ವಾರ್ಥತೆಯನ್ನು ಇಟ್ಕೊಂಡು ನಾನು ಮಾಡಿದಂತ ನೋಟ್ಸ್ ಆತನಿಗೆ ಯಾಕೆ ಕೊಡ್ಲಿ, ಇನ್ನೊಬ್ರಿಗೆ ಯಾಕೆ ಕೊಡ್ಲಿ ಅನ್ನುವಂತ ಒಂದು ಸ್ವಾರ್ಥತೆ ಬರಬಾರ್ದು ಸರ್. ಹಂಗಾಗಿ ನಾವು ಕಲಿತಂತದನ್ನ ಸರಿಯಾದ ರೀತಿಯಲ್ಲಿ ನಾವು ಸಮಾನ ಮನಸ್ಕರನ್ನ ಕೂಡಿಸ್ಕೊಂಡು ನಾವು ಕಲ್ತಿದ್ದೆಯಾದ್ರೆ ನಾವ್ ಎಷ್ಟು ಜನ ಕೂಡಿರ್ತೀವಿ ಅಷ್ಟು ಜನನು ಕೂಡ ಏಕಕಾಲಕ್ಕೆ ಯಶಸ್ವಿ ಆಗೋದ್ರಲ್ಲಿ ಯಾವುದೇ ಸಂದೇಹಗಳಿಲ್ಲ ಸರ್. ಡೆಫಿನೆಟ್ಲಿ ಸರ್, ತುಂಬಾ ಒಳ್ಳೆಯ ಒಂದು ಸಂದೇಶವನ್ನ ನೀಡಿದಿರಿ. ತಾವು ನಂತರ ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ ಎಕ್ಸಾಮಿನೇಷನ್ ಅನ್ನ ಬರಿತೀರಿ, ತಮಗೆ ಯಾವ ಸಬ್ಜೆಕ್ಟ್ ಸ್ಟ್ರಾಂಗರ್ ಅಂತ ಅನಿಸ್ತು, ಯಾವ ಒಂದು ಸಬ್ಜೆಕ್ಟ್ ನಲ್ಲಿ ತಮಗೆ ಹೆಚ್ಚಿನ ಮಾರ್ಕ್ಸ್ ಗಳು ತಂದುಕೊಟ್ಟು ಸರ್? ಸರ್, ನನಗೆ KS ಮುಖ್ಯ ಪರೀಕ್ಷೆ ಬರೆದು ಎಲ್ಲ ಅಂತಿಮ ಫಲಿತಾಂಶ ಬಂದಾಗ ನೋಡಿದಾಗ ನನ್ನ ಅಂಕಗಳಲ್ಲಿ ಅತಿ ಹೆಚ್ಚು ಅಂಕಗಳು ಬಂದಿದ್ದು ನನಗೆ ಐಚ್ಛಿಕ ವಿಷಯ ಸರ್, ಕನ್ನಡ ಸಾಹಿತ್ಯದಲ್ಲಿ ಅತಿ ಹೆಚ್ಚು ಅಂಕಗಳು ಬಂದಿದ್ವು. ಅದಕ್ಕೆ ಯಾಕೆ ಬಂತು ಅನ್ನೋದಕ್ಕೆ ಕಾರಣ ಏನಂದ್ರೆ, ಒಳ್ಳೆ ಗುಣಮಟ್ಟದ ಒಂದು ಮಟೀರಿಯಲ್ಸ್ ನಮ್ ಸರ್ ಒದಗಿಸ್ಕೊಟ್ಟಿದ್ರು ಸರ್. ಮತ್ತು ಆ ಕನ್ನಡ ಸಾಹಿತ್ಯವನ್ನ ನಾವು ಸ್ವಂತ ಓದಿ ಒಬ್ಬೊಬ್ರೆ ಓದಿ ನೆನ್ಪಿಟ್ಕೊಳ್ಳೋದಕ್ಕಿಂತನು 3 ಕುಂತು ಸರಿಯಾಗಿ ಡಿಸ್ಕಷನ್ ಮಾಡ್ತೀವಿ ಸರ್. ಹಂಗ ಆ ಒಬ್ರಿಗೊಬ್ರು ಏನ್ ನಾವ್ ಹೇಳ್ತಿದ್ವಲ್ಲ
ಆ ವಿಷಯನೇ ನೆನಪಿಕೊಳ್ಳಕ್ಕೆ ಮತ್ತು ಅಲ್ಲಿ ಎಕ್ಸಾಮ್ಸ್ ಗಳಲ್ಲಿ ಒಳ್ಳೆ ಮಾರ್ಕ್ಸ್ ಬರ್ಲಿಕ್ಕೆ ಅದು ಸ್ಟಾರ್ಟ್ ಆಯ್ತು. ಡೆಫಿನೆಟ್ಲಿ ಸರ್, ವೆರಿ ನೈಸ್, ವೆರಿ ನೈಸ್. ತಮಗೆ ಜಿ ಎಸ್ ಪೇಪರ್ ಗಳಲ್ಲಿ ಯಾವುದು ತುಂಬಾ ಸ್ಟ್ರಾಂಗರ್ ಸಬ್ಜೆಕ್ಟ್ ಆಗಿತ್ತು ಸರ್? ಜಿ ಎಸ್ ಪೇಪರ್ ಅಲ್ಲಿ ನನಗೆ ಬಂದಿರುವಂತ ಅಂಕಗಳಲ್ಲಿ ನನಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತು ಎನ್ವಿರಾನ್ಮೆಂಟ್ ಅಲ್ಲಿ ಒಳ್ಳೆ ಅಂಕಗಳು ಬಂದಿದೆ ಸರ್, ಮತ್ತು ಎಥಿಕ್ಸ್ ಪೇಪರ್ ಅಲ್ಲಿ ಕೂಡ ಒಳ್ಳೆ ಅಂಕಗಳು ಬಂದಿದೆ. ತಾವು ಸೈನ್ಸ್ ಅಂಡ್ ಟೆಕ್ ಬಗ್ಗೆ ಯಾವ್ದಾದ್ರು ಒಂದು ಸ್ಟ್ರಾಟಜಿಯನ್ನ ಸ್ಪರ್ಧಾರ್ಥಿಗಳೊಂದಿಗೆ ಹಂಚ್ಕೋಬಹುದಾ ಸರ್? ನಮ್ಗೆ ಆ ವಿಷಯ ವಸ್ತು ಏನ್ ಪಠ್ಯಕ್ರಮ ನಿಗದಿಪಡಿಸಿದ್ದಲ್ಲ ಸರ್, ಅಲ್ಲಿ ಏನ್ ಪಠ್ಯಕ್ರಮ ಇಟ್ಟನಲ್ಲ ಅದ್ರ ತಕ್ಕ ಹಾಗೆ ಕೆಲವೊಂದಿಷ್ಟು ನೋಟ್ಸ್ ಗಳನ್ನ ಮಾಡ್ತಾ ಬಂದೆ ಸರ್. ಆ ಗ್ರಾಫ್ ಹಾಕೋದಿರ್ಬೋದು, ಡಯಾಗ್ರಾಮ್ಸ್ ಇರೋದು ಹಾಕೋದಿರ್ಬೋದು, ಚಿತ್ರಗಳನ್ನ ಇಳಿಸೋದಿರ್ಬೋದು, ಆತರ ಒಂದು ನೋಟ್ಸ್ ಗಳನ್ನ ರೆಡಿ ಮಾಡ್ಕೊಂಡ್ ಬಂದೆ ಸರ್. ಹಂಗಾಗಿ ಒಳ್ಳೆ ಅಂಕಗಳು ಬರ್ಲಿಕ್ಕೆ ಅದು ಸಾಧ್ಯ ಆಯ್ತು ಸರ್. ಜೊತೆಗೆ ಪ್ರಚಲಿತ ವಿದ್ಯಮಾನಗಳಲ್ಲಿ, ಅದರಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಕೆಲವು ಪ್ರಚಲಿತ ಅಂಶಗಳು ಕೂಡ ಹೇಳಿದಂತ ಉದಾಹರಣೆ ಇತ್ತು ಸರ್. ಹಂಗಾಗಿ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡೋದ್ರಿಂದ ಅದ್ರ ಒಳ್ಳೆ ಅಂಕ. ವೆರಿ ನೈಸ್ ಸರ್, ವೆರಿ ನೈಸ್. ತಾವು ಪ್ರತಿಯೊಂದರಲ್ಲಿ ಡಯಾಗ್ರಾಮ್ಸ್ ಗಳನ್ನ ಯೂಸ್ ಮಾಡ್ತೀರಿ ಮತ್ತು ಪ್ರಚಲಿತ ವಿದ್ಯಮಾನಗಳನ್ನ ಮುಖ್ಯವಾಗಿ ಅದರಲ್ಲಿ ಯೂಸ್ ಮಾಡ್ತೀರಿ ಸರ್. ಆಡ್ ಮಾಡ್ತೀವಿ ಸರ್, ಆಡ್ ಮಾಡ್ತೀವಿ ಸರ್, ಒಳ್ಳೆ ಅಂಕಗಳು ಬರ್ಲಿಕ್ಕೆ ಸಾಧ್ಯ. ಮತ್ತೆ ಈಗ ಎಥಿಕ್ಸ್ ಅನ್ನ, ಎಥಿಕ್ಸ್ ಕೂಡ ಒಳ್ಳೆ ಅಂಕಗಳು ಬಂದಿದೆ ಅಂತಂದ್ರೆ ಅದರಲ್ಲಿ ಯಾವ ರೀತಿ ಒಂದು ಸ್ಟ್ರಾಟಜಿಯನ್ನ ಯೂಸ್ ಮಾಡಿದ್ರಿ ಸರ್ ತಾವು? ನಮಗೆ ಒಳ್ಳೆ ಪುಸ್ತಕ ನಮ್ಗೆ ಕನ್ನಡದಲ್ಲಿ ಸಿಗುವಂತದ್ದು ಅಂತಂದ್ರೆ, ನಮ್ಗೆ ಇವರು ಪರಶುರಾಮ್ ಕಟ್ಟಿಮನಿ ಅಂತೇಳಿ ಒಂದು ಪುಸ್ತಕ ಬರೆದಿದ್ದಾರೆ ಸರ್ ಎಥಿಕ್ಸ್. ಆ ಪುಸ್ತಕ ನಾವು ತುಂಬಾ ಚೆನ್ನಾಗಿ ಓದಿಕೊಂಡಿರೋದು ಕೂಡ ನನಗೆ ಒಳ್ಳೆ ಮಾರ್ಕ್ಸ್ ಬರ್ಲಿಕ್ಕೆ ಸಾಧ್ಯ ಆಯ್ತು ಸರ್. ಜೊತೆಗೆ ಒಬ್ಬ ಅಧಿಕಾರಿ ಆದ್ರೆ ಎಥಿಕ್ಸ್ ಪೇಪರ್ ನ ಮುಖ್ಯ ಉದ್ದೇಶ ಏನಂದ್ರೆ ನನ್ನನ್ನ ನಾನು ತೋರಿಸ್ಕೊಳ್ಳೋದು ಸರ್, ನನ್ನ ವ್ಯಕ್ತಿತ್ವವನ್ನ ನಾನು ತೋರಿಸ್ಕೊಳ್ಳೋದು. ನಾನೊಬ್ಬ ಅಧಿಕಾರಿ ಆದ್ರೆ ನನಗಿರಬೇಕಾಗಿರುವಂತ ಅರ್ಹತೆಗಳೇನು, ಜನರ ಜೊತೆ ಯಾವ ರೀತಿಯಾಗಿರುವಂತ ಒಂದು ವರ್ತನೆಗಳನ್ನ ನಾನು ಮಾಡಬೇಕು ಅನ್ನುವಂಥದ್ದನ್ನ ನಾನು ಅನುಭವಿಸಿರೋದ್ರಿಂದಾಗಿ ಅದ ಅನುಭವದ ರೀತಿಯಲ್ಲಿ ಒಬ್ಬ ಅಧಿಕಾರಿಯಾಗಿ ಒಬ್ಬ ಯಾರೋ ದುರ್ಬಲ ವರ್ಗದವ್ರು ನನ್ನ ಎದುರಿಗೆ ನಿಂತಾರಂದ್ರೆ ಅವ್ರ ಜೊತೆ ನಾನು ಹೇಗೆ ವರ್ತಿಸ್ಬೇಕಲ್ಲ ಅನ್ನುವಂಥದ್ದನ್ನ ನಾನು ಇಮ್ಯಾಜಿನೇಷನ್ ಮಾಡಿಕೊಂಡಿರೋದ್ರಿಂದಾನೆ ಆ ರೀತಿಯಲ್ಲಿ ಓದಿದ್ರಿಂದ ನನಗೆ ಒಳ್ಳೆ ಮಾರ್ಕ್ಸ್ ಬರ್ಲಿಕ್ಕೆ ಸಾಧ್ಯ ಆಯ್ತು ಸರ್. ಹಾಗೆ ಪೇಪರ್ ಒನ್ ಅಲ್ಲಿ ಬರುವಂತ ಮಾನವಿಕ ಶಾಸ್ತ್ರ ಅಂದ್ರೆ ಏನು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ತುಂಬಾ ಸ್ಟೂಡೆಂಟ್ಸ್ ಗಳಿಗೆ ಈಗ ಬೇಸಿಕ್ಸ್ ನಾಲೆಜ್ ಅಷ್ಟೇ ಓದಿರ್ತಾರೆ, ಅವರಿಗೆ ಇದಕ್ಕೆ ಯಾವ ಸಬ್ಜೆಕ್ಟ್ ಅನ್ನ ಓದ್ಬೇಕು ಅನ್ನೋ ಕನ್ಫ್ಯೂಷನ್ ಕೂಡ ಇರುತ್ತೆ. ಅವರಿಗೆ ಏನನ್ನ ಸಲಹೆಯನ್ನ ನೀಡಕ್ ಇಷ್ಟಪಡ್ತೀರಿ ಸರ್? ಸಜೆಷನ್ ಸರ್, ಬುಕ್ಸ್ ಗೈಡ್ ಮಾಡ್ಬೇಕು ಸರ್ ಇದ್ರಿಗೆ. ಹಾ ಸರ್, ಮಾನವಿಕ ಶಾಸ್ತ್ರಕ್ಕೆ. ಈ ಮಾನವಿಕ ಶಾಸ್ತ್ರದಲ್ಲಿ ನಮ್ಗೆ ಮುಖ್ಯವಾಗಿ ನಾಲ್ಕು ವಿಷಯಗಳು ಬರ್ತವೆ ಸರ್. ಒಂದು ಇತಿಹಾಸ, ಆಮೇಲೆ ಅರ್ಥಶಾಸ್ತ್ರ, ಭೌತಶಾಸ್ತ್ರ. ಈ ನಾಲ್ಕು ವಿಷಯಗಳಲ್ಲಿ ನನಗೆ ಇತಿಹಾಸಕ್ಕೆ ಬಂದಾಗ ಒಂದು ಮೂರು ಪುಸ್ತಕಗಳನ್ನ ನಾನು ಓದಿದ್ದನ್ನ ನಾನು ಹೇಳಬಲ್ಲ ಸರ್. ಒಂದು ಫಸ್ಟ್ ಏನಂತಂದ್ರೆ, ನಮಗೆ ಐದನೇ ತರಗತಿಯಿಂದ ಹಿಡಿದು ಹನ್ನೆರಡನೇ ತರಗತಿಯವರೆಗೆ ಇತಿಹಾಸದ ವಿಷಯವನ್ನ ಎಲ್ಲಾನು ಕೂಡ ಒಂದ್ ಕಡೆ ನೋಟ್ ಮಾಡ್ಬೇಕು ಸರ್ ಸಪರೇಟ್. ಜೊತೆಗೆ ಒಂದು ಬಾಳ ಒಳ್ಳೆ ಆಥರ್ಸ್ ಅಂತ ಯಾರಿದಾರಲ್ಲ ಅವ್ರ ಪುಸ್ತಕಗಳನ್ನ ನಾವು ರೆಫರ್ ಮಾಡ್ಬೇಕು ಸರ್. ನಾನ್ ಮಾಡಿರುವಂತದ್ದು ಏನಂದ್ರೆ, ಆಧುನಿಕ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಬಿಪಿನ್ ಚಂದ್ರ ಅಂತೇಳಿ ನಮ್ ಕನ್ನಡ ಮಾಧ್ಯಮದಲ್ಲಿ ಒಳ್ಳೆ ಪುಸ್ತಕ ಇದೆ ಸರ್. ಗೋಪಾಲಕೃಷ್ಣ ಅವರು ಅದನ್ನ ಭಾಷಾಂತರಿಸಿದ್ದಾರೆ ಆ ಪುಸ್ತಕವನ್ನ. ಮತ್ತು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಆದ್ರೆ ಸೂರ್ಯನಾಥ್ ಕಾಮತ್ ಸರ್, ಅದು ಬಹಳ ಒಳ್ಳೆ ಪುಸ್ತಕ ನನ್ನ ಅನುಭವದ ಪ್ರಕಾರ ಒಳ್ಳೆ ಪುಸ್ತಕ. ಮತ್ತು ಆಧುನಿಕ ಭಾರತ ಇತಿಹಾಸಕ್ಕೆ ಬಂದ್ರೆ ನಮ್ಗೆ ಸದಾಶಿವ ಬುಕ್ ಸಪರೇಟ್, ಇದನ್ನ ಮಧ್ಯಕಾಲೀನ ಭಾರತ ಇತಿಹಾಸಕ್ಕೆ ಬಂದ್ರೆ ಸದಾಶಿವ ಪುಸ್ತಕ ಉತ್ತಮವಾಗಿದೆ ಸರ್. ವೆರಿ ನೈಸ್. ಜೊತೆಗೆ ಜಿಯೋಗ್ರಫಿಗೆ ಬಂದ್ರೆ, ಜಿಯೋಗ್ರಫಿಗೆ ಒಂದು ಏನಂತಂದ್ರೆ ಈ ಹನ್ನೊಂದನೇ ತರಗತಿಗೆ ಬುಕ್ ಇದೆ ಸರ್ ಇವಾಗ ಕನ್ನಡ ಮಾಧ್ಯಮದಲ್ಲಿ, ಅದನ್ನ ಬೈಬಲ್ ಆಫ್ ಜಿಯೋಗ್ರಫಿ ಅಂತ ಕರಿಬಹುದು, ಅಷ್ಟು ಚೆನ್ನಾಗಿದೆ. ಆ ಪರೀಕ್ಷೆಗೆ ನಮ್ಗೆ ಬೇಸಿಕ್ ಬಂತು, ಎಲ್ಲ ಮೇನ್ಸ್ ಬಂತು, ಒಳ್ಳೆ ಪುಸ್ತಕ ಅದು, ಅದನ್ನ ಚೆನ್ನಾಗಿ ಓದ್ಕೊಂಡಿದ್ದೆ ಸರ್. ಮತ್ತು ಹನ್ನೆರಡನೇ ತರಗತಿ ಪುಸ್ತಕ ಜಿಯೋಗ್ರಫಿ, ಮಾನವ ಭೂಗೋಳ ಶಾಸ್ತ್ರ, ಅದನ್ನು ಚೆನ್ನಾಗಿ ಓದ್ಕೊಂಡಿದ್ದೆ. ಮತ್ತೆ ಎಲ್ಲಾ ಒಂದು ಗವರ್ಮೆಂಟ್ ಬುಕ್ಸ್ ಗಳನ್ನು ಓದ್ಕೊಂಡಿದ್ದೆ ಸರ್. ಜೊತೆಗೆ ರಂಗನಾಥ್ ಬುಕ್ ಇದೆ ಸರ್, ಡಾಕ್ಟರ್ ರಂಗನಾಥ್, ಕರ್ನಾಟಕ ಭೂಗೋಳ ಶಾಸ್ತ್ರಕ್ಕೆ ಡಾಕ್ಟರ್ ರಂಗನಾಥ್ ಪುಸ್ತಕ ಉತ್ತಮವಾಗಿತ್ತು ಸರ್. ಜೊತೆಗೆ ನಮ್ಗೆ ವಿಶ್ವ ಭೂಗೋಳಕ್ಕೆ ಬಂದಾಗ ನಮ್ಗೆ ಅಟ್ಲಾಸ್ ಅಂತ ಒಂದು ಮ್ಯಾಪ್ ಇತ್ತು ಸರ್. ಆ ಅಟ್ಲಾಸ್ ಮ್ಯಾಪ್ ಅನ್ನ ನಾವು ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸ್ ಗಳನ್ನ ಬರ್ತವೆ ಅನ್ನೋದು ಅದು ಅಟ್ಲಾಸ್ ಮೂಲಕನೇ ಅಧ್ಯಯನ ಮಾಡುವಂತ ಅವಶ್ಯಕತೆ ಇದೆ ಸರ್ ಜಿಯೋಗ್ರಫಿಗೆ. ಮತ್ತೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ನಾನು ಎರಡು ಪುಸ್ತಕಗಳನ್ನು ಓದಿದ್ದೆ ಸರ್. ಒಂದು ಡಾಕ್ಟರ್ ಎಚ್ ಎಂ ರಾಜಶೇಖರ್,
ಮತ್ತು ಸುಭಾಷ್ ಕಶ್ಯಪ್ ಅಂತೇಳಿ ನಮ್ಮ ಸಂಸತ್ತು ಅಂತ ಒಂದು ಪುಸ್ತಕ ಇದೆ. ಆ ಎರಡು ಪುಸ್ತಕ ನಮ್ಗೆ ಭಾರತ ಸಂವಿಧಾನಕ್ಕೆ ಉತ್ತಮವಾದವು. ನಮ್ಮ ಅರ್ಥಶಾಸ್ತ್ರಕ್ಕೆ ಬಂದ್ರೆ ಈ ಒಂದು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಪುಸ್ತಕ ತುಂಬಾ ಚೆನ್ನಾಗಿದಾವ ಸರ್ ಅವೆರಡು. ಜೊತೆಗೆ ನಮ್ಗೆ ಕನ್ನಡದ ಈ ಇದ್ರಲ್ಲಿ ಇಂಗ್ಲಿಷ್ ಅಲ್ಲಿ ಒಂದ್ ಒಳ್ಳೆ ಪುಸ್ತಕ ಅಂತಂದ್ರೆ ರಮೇಶ್ ಸಿಂಗ್ ಅಂತೇಳಿ ಒಂದ್ ಒಳ್ಳೆ ಪುಸ್ತಕ ಇದೆ ಸರ್ ಎಕಾನಮಿಗೆ. ಈ ಪುಸ್ತಕಗಳನ್ನ ನಾನು ರೆಫರ್ ಮಾಡ್ತೀನಿ ಸರ್ ಮಾನವಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟ. ಆಮೇಲೆ ತಾವು ಈ ಸಂದರ್ಶನ ಅಂತ ಒಂದು ಬರುತ್ತೆ, ತಾವು ಸಂದರ್ಶನದಲ್ಲಿ ತಮ್ಮ ಅನುಭವಗಳೇನು ಮತ್ತೆ ಅದಕ್ಕೆ ತಾವು ಯಾವ ರೀತಿ ಒಂದು ಪ್ರಿಪರೇಷನ್ ಅನ್ನ ಮಾಡ್ತೀರಿ ಸರ್ ಆ ಟೈಮಲ್ಲಿ? ನನಗೇನಂತಂದ್ರೆ ಸಂದರ್ಶನದ ಅವಧಿಯಲ್ಲಿ ನಾನು ಸಬ್ ಇನ್ಸ್ಪೆಕ್ಟರ್ ಆಗಿ ಈಗ ವರ್ಕ್ ಮಾಡ್ತಾ ಇದ್ದೆ ಸರ್. ನನಗೆ ಫಸ್ಟ್ ಟೈಮ್ ನಾನು ಸಂದರ್ಶನಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಾ ಇರುವಂತದ್ದು ಅವಾಗ ನನಗೆ ಬಹುದೊಡ್ಡ ಮಾರ್ಗದರ್ಶಕರು ಸಂದರ್ಶನವನ್ನ ಹೇಗೆ ಎದುರಿಸ್ಬೇಕು, ಯಾವ ರೀತಿಯಾಗಿರುವಂತಹ ವಿಷಯ ವಸ್ತುಗಳನ್ನ ಕೇಳುವ ಸಾಧ್ಯತೆಗಳು ಇರ್ತವೆ ಅನ್ನೋ ಒಂದು ಮಾರ್ಗದರ್ಶನ ಮಾಡಿದವರು ನನ್ನ ಗೆಳೆಯ ಸರ್ ಚಂದ್ರಕಾಂತ್ ರೆಡ್ಡಿ ಅಂತ. ಅವರು ನನಗೆ ಹಿಂದೆ ಅವರು 2014 ಸಹ ಇಂಟರ್ವ್ಯೂಗೆ ಬಂದಿದ್ರು. ಅದರ ಆಧಾರದ ಮೇಲೆ ನನಗೆ ಯಾವ ರೀತಿಯಾಗಿರುವಂತ ಒಂದು ತಯಾರಿಯನ್ನು ಮಾಡ್ಕೋಬೇಕು ಅನ್ನುವಂತ ಒಂದು ಮಾರ್ಗದರ್ಶನವನ್ನ ಮಾಡಿದ್ರು ಸರ್. ಅವ್ರ ಪ್ರಕಾರ ನಾನು ಕೆಲವೊಂದಿಷ್ಟು ಸ್ಟ್ರಾಟಜಿಗಳನ್ನ ನನ್ನ ಒಂದು ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತೆ ಏನಾದ್ರೂ ಕೇಳಬಹುದಾ ಅಂತೇಳಿ ಮತ್ತು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಕೇಳಬಹುದಾ ಅಂತ ಎಲ್ಲಾ ವಿಷಯಗಳ ಬಗ್ಗೆ ತಿಳ್ಕೊಂಡು ಹೋಗಿದ್ದೆ ಸರ್. ಅದೇ ರೀತಿ ಈಗ ತಮಗೆ ಯಾವ ರೀತಿ ಒಂದು ಅನುಭವ ಆಯ್ತು ಸರ್ ಸಂದರ್ಶನದಲ್ಲಿ? ಸಂದರ್ಶನದಲ್ಲಿ ಮುಖ್ಯವಾಗಿ ಸರ್ ನಮ್ಮ ವ್ಯಕ್ತಿತ್ವವನ್ನ ನಾವ್ ಏನ್ ಕಲ್ತಿದ್ವಿ ಎಷ್ಟು ಜಾಣರಿದ್ದೀವಿ ಅನ್ನೋದಕ್ಕಿಂತನೂ ಆ ಟೈಮಲ್ಲಿ ನಾವು ಹೇಗೆ ವರ್ತಿಸ್ತೀವಿ ನಮ್ಮ ಮನಸ್ಥಿತಿ ಹೇಗಿರ್ತದೆ ಅನ್ನುವಂತ ಒಂದು ಪರೀಕ್ಷೆಯೇ ಅದು ವ್ಯಕ್ತಿತ್ವ ಪರೀಕ್ಷೆ ಆಗಿರ್ತದೆ. ಮುಖ್ಯವಾಗಿ ಅಲ್ಲಿ ನನಗೆ ಕೇಳಲ್ಪಟ್ಟಿರುವಂತದ್ದು ಏನಂತಂದ್ರೆ ನನ್ನ ಒಂದು ಕೌಟುಂಬಿಕ ಹಿನ್ನೆಲೆಗಳ ಬಗ್ಗೆ ಕೇಳಿದ್ರು ಸರ್. ಜೊತೆಗೆ ನನ್ನ ಒಂದು ಮಾಸ್ಟರ್ ಡಿಗ್ರಿ ಅರ್ಥಶಾಸ್ತ್ರದ ಮೇಲೆ ಆಗಿರೋದ್ರಿಂದ ನನಗೆ ಆ ಆರ್ಥಿಕ ವಿಷಯದ ಮೇಲೆ ಬಹಳಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿದ್ರು. ಸರ್ ಮ್ಯೂಟ್ ಆಗಿದೆ. ಹವ್ಯಾಸ ಅಂತ ಹಾಕಿರ್ತೀವಿ ಸರ್, ಆ ಹವ್ಯಾಸದಲ್ಲಿ ನಾನ್ ಏನ್ ಹಾಕಿದ್ದೆ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾರ್ಗದರ್ಶನ ಮತ್ತು ಏನಂದ್ರೆ ಒಂದು ಒಳ್ಳೆ ನೋಟ್ಸ್ ಗಳನ್ನ ಮಾಡಿ ಇವತ್ತು ಗ್ರೂಪ್ ಗಳಿಗೆ ಹಾಕ್ತೀನಿ ಅಂತೇಳಿ ನಾನು ಒಂದು ಹವ್ಯಾಸ ಇಟ್ಕೊಂಡಿದ್ದೆ ಸರ್. ಅದ್ರ ಮೇಲೆ ಬಹಳಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿದ್ರು ಮತ್ತು ಎಲ್ಲಾ ವಿಷಯ ಏನಪ್ಪ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಪ್ರಚಲಿತ ವಿದ್ಯಮಾನ ಅಂದಿನ ಪೇಪರ್ ಕೂಡ ಸಂದರ್ಶನಕ್ಕೆ ಹೋಗಬೇಕಾದ್ರೂ ಕೂಡ ಅವತ್ತಿನ ಪೇಪರ್ ಕೂಡ ಬಹಳ ಮಹತ್ವದಾಗಿರುತ್ತೆ ಅಂತ ನನಗೆ ಬಹಳ ಅನಿಸ್ತದೆ ಸರ್. ಅವತ್ತು ಆ ಪೇಪರ್ ಮೇಲೇನು ಕೂಡ ಬಹಳಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಸರ್, ಪ್ರಥಮ ಬಾರಿಗೆ ಸಂದರ್ಶನ ಎದುರಿಸಿದ್ದು ಕೂಡ ಒಂದು ಒಳ್ಳೆ ತೃಪ್ತಿದಾಯಕವಾಗಿರುವಂತಹ. ವೆರಿ ನೈಸ್ ಸರ್, ವೆರಿ ನೈಸ್. ಈಗ ತುಂಬಾ ಹಲವಾರು ಮಿತ್ ಅಂದ್ರೆ ತಪ್ಪು ನಂಬಿಕೆಗಳು ತುಂಬಾ ಇರುತ್ತೆ ಸ್ಟೂಡೆಂಟ್ಸ್ ಗಳ ಮನಸ್ಸಲ್ಲಿ. ಸಂದರ್ಶನದಲ್ಲಿ ಈ ರೀತಿ ಆಗ್ಬಹುದು, ಆ ರೀತಿ ಆಗ್ಬಹುದು, ತುಂಬಾನೇ ಟಫ್ ಆಗಿರುತ್ತೆ. ಆಮೇಲೆ ಇನ್ನೂ ಕೆಲವೊಬ್ರಿಗೆ ಯಾವ ರೀತಿ ಸುಳ್ಳು ನಂಬಿಕೆ ಇರುತ್ತೆ ಅಂತಂದ್ರೆ ನನಗೆ ಅದನ್ನ ಮಾಡಕ್ ಆಗಲ್ಲ, ನಾನು ಕೆ ಎಸ್ ಎಕ್ಸಾಮಿನೇಷನ್ ಬರೆಯಕ್ ಆಗಲ್ಲ ಯಾಕಂದ್ರೆ ನನಗೆ ಅಷ್ಟೊಂದು ಟೈಮ್ ಕೊಡಕ್ ಆಗಲ್ಲ, ನಾನು ಅಷ್ಟೊಂದು ಟ್ಯಾಲೆಂಟ್ ಇಲ್ಲ ಅನ್ನುವಂಥದ್ದು ಕೆಲವೊಬ್ರು ಧೋರಣೆ ಆಗಿರುತ್ತೆ. ಅವರಿಗೆ ತಾವು ಯಾವ ರೀತಿ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀರಿ ಸರ್? ಸರ್ ನಮ್ಮಲ್ಲಿ ನಮ್ಮ ನನ್ನ ಶಕ್ತಿ ಏನನ್ನುವಂಥದ್ದು ಕೂಡ ಅದು ನನಗ್ ಗೊತ್ತಾಗಿರುತ್ತೆ ಸರ್. ನಾವು ಕಂಡ್ಕೋಬೇಕು ನಾನು ಕೆ ಎಸ್ ಪರೀಕ್ಷೆಯನ್ನ ಬರಲಿಕ್ಕೆ ಅರ್ಹನಿದೀನ, ನನಗೆ ಆ ಪರೀಕ್ಷೆಯನ್ನು ಎದುರಿಸ್ಲಿಕ್ಕೆ ಸಾಧ್ಯ ಆಗುತ್ತಾ ಇಲ್ವೋ ಎನ್ನುವಂಥದ್ದು ಕೂಡ ಅದು ನಮ್ಗೆ ಗೊತ್ತಾಗುತ್ತೆ ಸರ್ ಒಂದು. ಜೊತೆಗೆ ಯಾವಾಗ್ಲೂ ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡಿದಾಗ ಮಾತ್ರ ನಾವು ಗೆಲುವಿಗೆ ಬಹಳಷ್ಟು ಹತ್ರ ಹೋಗ್ತೀವಿ ಸರ್ ಒಂದು. ಹೌದು, ಸಮಾಜ ನೋಡಿ ಒಬ್ಬ ವ್ಯಕ್ತಿ ಒಂದು ಮಾತಾಡ್ತಾನೆ ಇನ್ನೊಬ್ಬ ವ್ಯಕ್ತಿ ಇನ್ನೊಂದು ಮಾತಾಡ್ತಾನೆ, ಒಬ್ಬನೊಬ್ಬ ಸಕಾರಾತ್ಮಕವಾಗಿ ಮಾತಾಡಿದ್ರೆ ಇನ್ನೊಬ್ಬ ವ್ಯಕ್ತಿ ನಕಾರಾತ್ಮಕವಾಗಿ ಮಾತಾಡ್ತಾನೆ. ನಾವು ಮುಂದೆ ಹೋಗ್ತಾ ಇದ್ದೀವ ಇರುವಾಗ ಇನ್ನೊಬ್ಬ ವ್ಯಕ್ತಿ ಏನೋ ಒಂದು ನಕಾರಾತ್ಮಕವಾಗಿರುವಂತ ಒಂದು ಪಾಯಿಂಟ್ ಅಥವಾ ಏನೋ ಮಾತು ಹೇಳಿದ ಅಂದ್ರೆ ನಾವು ಜಾಸ್ತಿ ಅವನ ಕಡೆ. ಸರ್ ನಮ್ ಗುರಿ ಮುಟ್ಟಕ್ ಆಗಲ್ಲ ಸರ್, ಹಂಗಾಗಿ ಯಾವುದೇ ನಕಾರಾತ್ಮಕವಾಗಿರುವಂತ ವಿಷಯಗಳನ್ನ ಮಾತಾಡಿದ್ರು ಕೂಡ ಅವೆಲ್ಲವುಗಳನ್ನ ದೂರ ಸರಿಸಿ ನಾನೇನು ನನ್ನ ಗುರಿ ಏನನ್ನುವಂಥದ್ದು ಯೋಚನೆ ಮಾಡಿ ನಾವು ಓದಿದ್ದೆ ಆದ್ರೆ ನಮ್ಗೆ ಯಶಸ್ಸು ಅನ್ನುವಂಥದ್ದು ಕೂಡ
ಸಿಗ್ಲಿಕ್ಕೆ ಅದು ಬಹಳಷ್ಟು ಸಾಧ್ಯತೆ ಇದೆ ಸರ್. ಏನಂತಾರೆ ಕೆಲವರು ತಮ್ಮ ಕೈಲಿ ಆಗಲ್ಲ ಒಂದು ಸರ್, ತಮ್ಮ ಕೈಲಿ ಆಗದೆ ಇರುವುದನ್ನ ಇನ್ನೊಬ್ಬ ವ್ಯಕ್ತಿಗಳ ಮೇಲೆ ಅದನ್ನ ಪ್ರಯೋಗಿಸ್ಲಿಕ್ಕೆ ನೋಡ್ತಾರೆ ಸರ್. ಅದು ಮಾಡ್ತಾರೆ ಸರ್. ಹೌದು, ಅಂದ್ರೆ ಅವನ ಮನಸ್ಸನ್ನ ಕೆಡಿಸುವಂತ ಪ್ರಯತ್ನ. ಏ ನಿಂದೇನಾಗುತ್ತೋ, ಹಂಗೇನಾಗುತ್ತೋ, ಹಂಗಾಗುತ್ತಂತೆ, ಇವೆಲ್ಲ ಕೆಟ್ಟ ಒಂದು ಯೋಚನೆಗಳಿಂದ ಇನ್ನೊಬ್ಬ ವ್ಯಕ್ತಿಯನ್ನು ಕೂಡ ಹಾಳು ಮಾಡುವಂತ ಒಂದು ಮನಸ್ಥಿತಿ ಸ್ಪರ್ಧಾರ್ಥಿಗಳಲ್ಲಿ ಕೂಡ ಇರ್ತದೆ ಸರ್. ಅದು ತೆಗಿಬೇಕು. ಯಾವಾಗ ಆ ವ್ಯಕ್ತಿ ಹೋಗ್ತಾ ಇದ್ದಾನಂದ್ರೆ ಅವನಿಗೆ ಸರಿಯಾದ ರೀತಿಯಲ್ಲಿ ನಾವು ಮಾರ್ಗದರ್ಶನವನ್ನ ಒಂದು ಸಲಹೆಗಳನ್ನ ನೀಡುವಂತ ಪ್ರಯತ್ನ ಮಾಡೋದು. ಪ್ರಯತ್ನ ಮಾಡು ದೋಸ್ತ, ಹೇಳ್ಬೇಕು ಅವ್ರಿಗೆ, ನೋಡು ಪ್ರಯತ್ನ ಮಾಡು, ಆಯ್ತು ಹೋಗು, ಆಗಿಲ್ಲ ಅಂದ್ರೆ ಒಳ್ಳೆ ಬಾ. ನಾವೇನ್ ಕಳ್ಕೋದಿಲ್ವಲ್ಲ ಸರ್. ಅದೇ ನಾವ್ ಇನ್ನು ಹೋಗುವಾಗನೆ ಕೆಟ್ಟ ಒಂದು ಯೋಚನೆಗಳನ್ನ ತುಂಬಿದ್ದೆ ಆದ್ರೆ ಕೆಲವು ವಿದ್ಯಾರ್ಥಿಗಳು ತಮ್ಮ ಒಂದು ಆತ್ಮ ಸ್ಥೈರ್ಯವನ್ನ ಕಳ್ಕೋತಾರೆ ಸರ್. ಹೌದು, ಅದಕ್ಕಾಗಿ ಯಾವಾಗ್ಲೂ ಓದುಗ ಸಕಾರಾತ್ಮಕವಾಗಿ ಯೋಚನೆ ಮಾಡ್ಬೇಕೇ ಹೊರತು ಯಾವುದೇ ನಕಾರಾತ್ಮಕ ಮತ್ತು ಬಾಯ ಏನು ಮಾತುಗಳಿಗೆ ಯಾವತ್ತು ಕಿವಿಗೊಡಬಾರದು ಅನ್ನುವಂಥದ್ದು ಕೂಡ ಅದು ನನ್ನ ಉದ್ದೇಶ ಸರ್. ನಾನು ಹಾಗೆ ಫಾಲೋ ಮಾಡುವಂಥದ್ದು. ಬಹಳಷ್ಟು ಜನ ಏನೇನೋ ಅಂತ ಇರ್ತಾರೆ, ನನಗೂ ಹಾಗೆ ಅಂದವ್ರು ಎಷ್ಟೋ ಜನ ಅಂದಿರ್ತಾರೆ. ಏನಂತ, ಏ ಒಂದ್ ಸಣ್ಣದು ಒಂದ್ ಎಸ್ ಡಿ ಎ ನೌಕರಿ ತಗಕ್ಕಾಗಿಲ್ಲ, ಏನು ಕೆ ಎಸ್ ಮಾಡ್ತಾನಂತೆ ಅಂತ ಬಹಳ ಜನ. ಆದ್ರೆ ಅಂತವ್ ಯಾವತ್ತು ನಾವು ತಲೆ ಕೆಡಲ್ಲ ಸರ್. ಅನ್ಲಿ ಬಿಡು, ಅದೇ ಹೇಳಿದ್ವಲ್ಲ, ಅವಮಾನಗಳೇ ದೊಡ್ಡ ಸ್ಫೂರ್ತಿ ಆಗ್ತವೆ, ಟೀಕೆಗಳೇ ದೊಡ್ಡ ಸ್ಫೂರ್ತಿ ಆಗ್ತವೆ ಕೆಲವಿಗೆ ಅನ್ನುವಂಥದ್ದು ಕೂಡ ಅದು ಸತ್ಯವಾಗಿರುವಂತದ್ದು ಸರ್. ವೆರಿ ನೈಸ್ ಸರ್, ವೆರಿ ಇನ್ಸ್ಪಿರೇಷನಲ್ ಒಂದು ಮಾತನ್ನ ಹೇಳಿದ್ರಿ. ಇದೇ ರೀತಿ ಒಂದು ತಮ್ಮ ಸ್ಟ್ರಾಂಗೆಸ್ಟ್ ಸಬ್ಜೆಕ್ಟ್ ಅಂದ ಟ್ರಿಕ್ಸ್ ಬಗ್ಗೆ ನೀವು ಹಂಚ್ಕೊಂಡಿದ್ದೀರಿ, ಮತ್ತು ಹಲವಾರು ಡಿಸ್ಟ್ರಾಕ್ಷನ್ಸ್ ಕೂಡ ಇರುತ್ತೆ. ಇತ್ತೀಚೆಗೆ ಈಗ ಸೋಷಿಯಲ್ ಮೀಡಿಯಾ ಕೂಡ ತುಂಬಾ ಹೈ ಲೆವೆಲ್ ಅಲ್ಲಿ ಸೌಂಡ್ ಮಾಡ್ತಾ ಇದೆ, ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ಸ್ ಇರುತ್ತೆ. ಆ ರೀತಿ ಒಂದು ಸಂದರ್ಭ ಇರುವಾಗ ಒಬ್ಬ ಸ್ಪರ್ಧಾರ್ಥಿ ಯಾವ ರೀತಿ ತನ್ನ ಮನೋಸ್ಥೈರ್ಯವನ್ನ ಇಟ್ಕೋಬೇಕು ಅನ್ನೋದು ಒಂದು ತಾವು ಸಲಹೆಯನ್ನ ನೀಡ್ತೀರಿ ಸರ್? ಇಂದಿನ ಒಂದು ತಂತ್ರಜ್ಞಾನದ ಯುಗದಲ್ಲಿ ಸರ್, ಬಹುತೇಕವಾಗಿ ನಾವು ಮೊಬೈಲ್ಗೆ ಬಹಳಷ್ಟು ಅಡಾಪ್ಟ್ ಆಗಿದ್ವೇನೋ ಅನ್ನುವಂಥದ್ದು ನನಗೆ ಇತ್ತೀಚೆಗೆ ಅನಿಸ್ತಾ ಇದೆ ಸರ್. ಹೌದು, ಕಾರಣ ಇಷ್ಟೇ. ನಮಗೆ ಒಂದು ಏನಂತೀವಿ, ಒಂದು ಎಂಟರ್ಟೈನ್ಮೆಂಟ್ಗಾಗಿ ನಾವು ಬಹಳಷ್ಟು ಮೊಬೈಲ್ ಅನ್ನ ಬಳಸ್ತಾ ಇದೀವಿ ಹೊರತು ನಮ್ಮ ಜ್ಞಾನಕ್ಕಾಗಿ ಬಳಸ್ತಾ ಇಲ್ಲ ಅನ್ನೋದು ಕೂಡ ಅದು ನಮಗೆ ಕಾಣಿಸ್ತಾ ಇದೆ. ಈಗ ನಾವು ಸುಮ್ಮನೆ ಫೇಸ್ಬುಕ್ ಅಂತ ಯೂಸ್ ಮಾಡ್ತೀವಿ, ವಾಟ್ಸಪ್ ಅಂತ ಯೂಸ್ ಮಾಡ್ತೀವಿ, ಅನವಶ್ಯಕವಾಗಿ ಯೂಸ್ ಮಾಡಿ ನಾವು ನಮ್ಮ ಟೈಮ್ ಅನ್ನ ಎಲ್ಲಾನು ಕೂಡ ಹಾಳು ಮಾಡ್ಕೊಂತೀವಿ ಸರ್. ಮತ್ತು ನಮ್ಮ ಮನಸ್ಥಿತಿ ಕೂಡ ಅಲ್ಲಿ ಹಾಳಾಗುತ್ತೆ. ನಮ್ಗೆ ಮೊಬೈಲ್ ಅನ್ನುವಂಥದ್ದು ನಮ್ಗೆ ಯಶಸ್ವಿ ಆಗುವವರೆಗೆ ಎಂಟರ್ಟೈನ್ಮೆಂಟ್ ಕೊಡುವಂತ ಸಾಧನವಾಗಬಾರದು ಸರ್. ಅದು ಜ್ಞಾನವನ್ನು ಕೊಡುವಂತ ಒಂದು ಕಣಜ ಆಗಬೇಕೇ ಹೊರತು ಬೇರೆ ಯಾವ ದುರುದ್ದೇಶಕ್ಕೂ ಕೂಡ ನಮ್ಗೆ ಮೊಬೈಲ್ ಬಳಕೆ ಆಗಬಾರ್ದು ಅನ್ನೋದು ಕೂಡ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಸರ್. ಎಷ್ಟೆಲ್ಲ ಜ್ಞಾನ ಇದೆ ಸರ್ ಇವತ್ತು ಮೊಬೈಲ್ ಅಲ್ಲಿ. ಹೌದು, ಸಾಯಂಕಾಲ ಆದ್ರೂ ಸಾಕು, ಇವಾಗ ಅನ್ ಅಕಾಡೆಮಿ ಅಂತ ನಿಮ್ಮ ಒಂದು ಆನ್ಲೈನ್ ಕ್ಲಾಸ್ ಗಳಿರ್ಬಹುದು, ಹೌದು, ವಿವಿಧ ವೆಬ್ಸೈಟ್ ಗಳಿರ್ಬಹುದು, ಬಹಳಷ್ಟು ನೋಟ್ಸ್ ಗಳು ನಮ್ಗೆ ಇದ್ದಲ್ಲಿಗೆ ಬಂದ್ ಬರುತ್ತೆ ಸರ್. ಅದನ್ನ ನೀಟಾಗಿ ಒಂದ್ ಕಡೆ ನೋಟ್ ಮಾಡ್ಕೊಂಡು ನಾವು ಅಧ್ಯಯನ ಮಾಡುತ್ತಾ ಹೋಗಿದ್ದೆ ಆದ್ರೆ ಬಹಳಷ್ಟು ಯಶಸ್ವಿಯಾಗ್ಲಿಕ್ಕೆ ಸಾಧ್ಯ ಆಗುತ್ತೆ ಸರ್. ಆದಷ್ಟು ಹಿಂದಿನ ದಿನಮಾನಗಳಲ್ಲಿ ಕುತೂಹಲಕ್ಕಾಗಿ ಯಾವ್ದು ಬರುವಂತ ವಿಷಯಗಳನ್ನ ಸ್ಟೇಟಸ್ಗಾಕಿ, ಯಾವ್ದು ಆಸೆ ಇರ್ಬೋದು, ಯಾವ್ದೋ ನಿಂದನೆ ಇರ್ಬೋದು, ಯಾವ್ದೇ ಟೀಕೆ ಏನೇ ಇರ್ಲಿ, ಹೌದು, ಅದ್ರ ಅವಶ್ಯಕತೆ ನಮ್ಗಿಲ್ಲ. ನಾವು ಯಶಸ್ವಿ ಆಗುವವರೆಗೂ ಕೂಡ ತಂತ್ರಜ್ಞಾನವನ್ನ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಂಡಿದ್ದೆ ಆದ್ರೆ ನಾವು ಯಶಸ್ವಿಯಾಗ್ಲಿಕ್ಕೆ ಅದು ಸಾಧ್ಯ ಆಗುತ್ತೆ ಸರ್. ನನಗೆ ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಒಂದು 60-65% ನನ್ನ ಗೆಲುವಿಗೆ ಕಾರಣ ಆಗಿದ್ದೆ ಮೊಬೈಲ್ ಸರ್. ಅದನ್ನು ನಾನು ಹೇಳಬಲ್ಲೆ. ವೆರಿ ನೈಸ್. ಸಾಯಂಕಾಲ ಆದ್ಮೇಲೆ ನಾವು ನೀಟಾಗಿ ಒಂದ್ ಕಡೆ ಎಲ್ಲಾ ವಿಷಯಗಳನ್ನ ನೋಟ್ ಮಾಡ್ಕೊಂತೀನಿ ಸರ್. ಇವತ್ತು ಕೂಡ ನಾನು ಯಾವ್ದಾದ್ರು ವಿಷಯಗಳನ್ನ ಓದ್ಬೇಕಾದ್ರೆ ಮೊಬೈಲ್ ಅಲ್ಲಿ ಓದ್ಬಿಟ್ಟು ಎಷ್ಟೆಲ್ಲ ವಿಷಯ ಇದೆಯಲ್ಲಪ್ಪ ಅಂತ ಬಹಳಷ್ಟು ಖುಷಿ ಅನಿಸ್ತದೆ. ಹಂಗಾಗಿ ನಮ್ಮ ಸ್ಪರ್ಧಾರ್ಥಿಗಳಿಗೆ ಹೇಳೋದೇನಂದ್ರೆ, ಈಗ ಯಾವುದೋ ಒಂದು ಸ್ಟೇಟಸ್ ಹಾಕ್ತೀವಿ ಸರ್, ಆ ಸ್ಟೇಟಸ್ ಹಾಕಿದ್ಮೇಲೆ ನಮ್ಮ ಸಮಯವನ್ನು ನಾವೇ ಹಾಳಾಗಿ ಮಾಡ್ಕೊಂತ ಇದೀವಿ, ಅದು ನಮ್ಗೆ ಗೊತ್ತಾಗಲ್ಲ. ಹೌದು, ಅದನ್ನ ಎಷ್ಟು ಜನ ನೋಡಿದ್ದಾರೆ, ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ, ಏನಂತ ಕಮೆಂಟ್ ಮಾಡ್ಯಾರೆ, ಅವ್ರಿಗೆ ನಾನು ಹೆಂಗ್ ರಿಪ್ಲೈ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ. ಆದ್ರೆ ನಾನು ಹೆಂಗೆ ಪರೀಕ್ಷೆಗಳನ್ನ ಗೆಲ್ಲಬೇಕು ಅನ್ನುವಂತ ವಿಚಾರ ನಮ್ಮ ಒಂದು ಸ್ಪರ್ಧಾರ್ಥಿಗಳು ಬಹುತೇಕ ಜನ ಮರೀತಾರೆ ಸರ್. ಅದು ಕೆಲವೊಂದ್ಸಾರಿ ಮಾರಕ್ ಆಗ್ಬಹುದು, ಮುಂದೆ ಎಲ್ಲಾ ಅವಧಿ ಮುಗಿದ್ಮೇಲೆ ಪಶ್ಚಾತ್ತಾಪಕ್ಕೂ ಕೂಡ ಕಾರಣ ಆಗುತ್ತೆ ಸರ್. ಅದಕ್ಕಾಗಿ ಮೊಬೈಲ್ ಅನ್ನ ಜ್ಞಾನಕ್ಕಾಗಿನೇ ಉಪಯೋಗಿಸ್ಬೇಕೇ ಹೊರತು
ಮನರಂಜನೆಗಾಗಿ ಉಪಯೋಗಿಸಬಾರದು ಅನ್ನೋದು ಕೂಡ ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್. ಓಕೆ ಸರ್. ಈಗ ಹಲವಾರು ಸ್ಪರ್ಧಾರ್ಥಿಗಳು ಪದವಿಯಲ್ಲಿರ್ತಾರೆ, ಬಿ ಎ ಅನ್ನ ಮಾಡ್ತಿರ್ತಾರೆ ಅಥವಾ ಸೆಕೆಂಡ್ ಇಯರ್ ಅನ್ನು ಮಾಡ್ತಿರ್ತಾರೆ. ಈ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡೋಕೆ, ಕೆ ಎಸ್ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡೋಕೆ ಯಾವುದು ಒಂದು ಉತ್ತಮ ಕಾಲಘಟ್ಟ ಅಂತೀರಿ ಸರ್? ನಾವು ಸೆಕೆಂಡ್ ಇಯರ್ ಇದ್ದಾಗಲೇ ಮಾಡ್ಬೇಕು, ಹೈಸ್ಕೂಲ್ ಅಲ್ಲಿ ಇದ್ದಾಗ ಮಾಡ್ಬೇಕು ಅಥವಾ ಪದವಿಯಲ್ಲಿ ಇರ್ಬೇಕಾದ್ರೆ ಮಾಡ್ಬೇಕು? ಒಂದು ಸಲಹೆಯನ್ನ ನೀಡಿ ಸರ್. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸರ್ ನಮ್ಗೆ ಪದವಿ ಹಂತದಲ್ಲಿ ಇದ್ದಾಗನೇ ತಯಾರು ಮಾಡಿದ್ರೆ ಉತ್ತಮ ಸರ್. ನಾವೆಲ್ಲ ಪದವಿಯನ್ನ ಮುಗಿಸಿ ಎಲ್ಲ ಮಾಸ್ಟರ್ ಪದವಿಯನ್ನು ಮುಗಿಸಿ ನಂತರದಲ್ಲಿ ನಾವು ಅಧ್ಯಯನಕ್ಕೆ ಬರ್ತೀವಿ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಪದವಿ ಹಂತದಲ್ಲಿ ಇದ್ದಾಗ ಈಗ ಯಾವುದೋ ವ್ಯಕ್ತಿಗಳ ಅಥವಾ ಸಾಧಕರ ಸಂದರ್ಶನಗಳನ್ನ ಆ ವ್ಯಕ್ತಿಗೆ ತೋರಿಸ್ಬೇಕು. ಆ ಶಾಲಾ ಕಾಲೇಜುಗಳಲ್ಲಿ ಅಧಿಕಾರಿಗಳನ್ನ ಹೋಗಿ ಅವ್ರ ಜೊತೆ ವಿದ್ಯಾರ್ಥಿಗಳೊಂದಿಗೆ ಮಾರ್ಗದರ್ಶನ ಮಾಡಿಸ್ಬೇಕು. ಅವಾಗ ಆ ವ್ಯಕ್ತಿ ಸ್ಫೂರ್ತಿಗೊಂಡು ಅವನು ಪದವಿ ಹಂತದಲ್ಲಿ ಇರುವಾಗನೇ ತಯಾರು ಮಾಡ್ಕಂತ ಬರ್ತಾನೆ ಸರ್. ಅವಾಗ ಅವ್ರಿಗೆ ಮುಂದೆ ಬಂದಂಗೆ ಕೆಲವು ಬಹಳ ಹತ್ತಿರ ಸಿಗುತ್ತೆ. ಡಿಗ್ರಿ ಮುಗಿಸಿದ ತಕ್ಷಣ ಅವ್ನು ಒಳ್ಳೆ ಅಧಿಕಾರಿ ಆಗ್ಬೋದು ಸರ್. ಹಂಗಾಗಿ ನಮ್ಮ ಒಂದು ಅಭಿಪ್ರಾಯ ಏನಂತಂದ್ರೆ ಅಧಿಕಾರಿಗಳಾಗಿರುವಂತವ್ರು ಯಾರೇ ಇರ್ಲಿ ಅದು ನನ್ನನ್ನು ಒಳಗೊಂಡಂತೆ ಆ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಆ ಹುದ್ದೆಗಳ ಮಹತ್ವ ಮತ್ತು ಜವಾಬ್ದಾರಿಗಳು ಸರ್ಕಾರದ ಏನು ಯೋಜನೆಗಳು ಇರ್ತವೋ ಅವುಗಳ ಅನುಷ್ಠಾನದಲ್ಲಿ ಒಬ್ಬ ಅಧಿಕಾರಿಯ ಪಾತ್ರಗಳೇನು ಅವನಿಗೆ ಸಿಗುವಂತ ಗೌರವಗಳೇನು ಏನ್ ಸವಲತ್ತುಗಳ ಬಂದಾಗ ಆ ವ್ಯಕ್ತಿಯಲ್ಲಿ ಸ್ಫೂರ್ತಿಗೊಳ್ಳಕ್ಕೆ ಕಾರಣ ಆಗುತ್ತೆ. ಡೆಫಿನೆಟ್ಲಿ ನಮ್ಗೆ ಪದವಿಯ 3 ವರ್ಷಗಳಲ್ಲಿ ನಮಗ್ ಬಹಳಷ್ಟು ಸಮಯವನ್ನ ನಾವು ಹಾಳು ಮಾಡ್ತಂತೀವಿ ಸರ್. ಕಲಿಯುವಂತ 4 ಗಂಟೆಗಳ ಅವಧಿಗೆ ಒಂದು ದಿನಾನು ಕೂಡ ವೇಸ್ಟ್ ಮಾಡ್ತೀವಿ. ಹಂಗಾಗಿ ಆ ಪದವಿ ಹಂತದಲ್ಲಿ ಒಳ್ಳೆ ಮಾರ್ಗದರ್ಶನವನ್ನ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಅದು ಸಿಗಬೇಕು ಅನ್ನುವಂಥದ್ದು ನನ್ನ ಒಂದು ಸಣ್ಣ ಸಲಹೆ ಸರ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ತಮ್ಮ ಈ ಸಲಹೆಗೆ ನಾವು ಈ ರೀತಿಯಾದ ಒಂದು ಇಂಪ್ಲಿಮೆಂಟೇಶನ್ ಮಾಡ್ಬೇಕು ಅಂತ ತುಂಬಾನೇ ಒಂದು ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ದೀವಿ. ಈಗ ತಮ್ಮಿಂದ ಒಂದು ಇನ್ಸ್ಪಿರೇಷನಲ್ ಕೋಟ್ ಸರ್ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ. ತಾವು ಏನ್ ಒಂದು ಕೋಟ್ ಅನ್ನ ಹೇಳಕ್ ಇಷ್ಟಪಡ್ತೀರಿ ಸರ್ ಎಲ್ಲರಿಗೂ? ಒಟ್ಟಾರೆಯಾಗಿ ನೋಡೋದಾದ್ರೆ ಹೇಳಿದೀನಲ್ಲ ಸರ್, ಹಸಿವು ಬಡತನ ಮತ್ತು ಅವಮಾನಗಳೇ ಯಶಸ್ವಿಗೆ ಬಹುದೊಡ್ಡ ಸ್ಫೂರ್ತಿ ಅಂತ. ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯ. ಎಲ್ಲವೂ ವಿಫಲವಾದಾಗ ತಾಳ್ಮೆ ಅನ್ನುವಂಥದ್ದು ಸಫಲವಾಗುತ್ತೆ ಸರ್. ಎಷ್ಟು ನಾವು ತಾಳ್ಮೆಯಿಂದ ಹೋಗ್ತೀವೋ ಅಷ್ಟು ಉನ್ನತ ಸ್ಥಾನಕ್ಕೆ ಇರಲಿಕ್ಕೆ ಅದು ಸಾಧ್ಯ ಆಗುತ್ತೆ. ಹೌದು ಸರ್, ವೆರಿ ವೆರಿ ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ಇನ್ಸ್ಪಿರೇಷನ್ ಅನ್ನ ನಮ್ಮ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಮತ್ತು ಹಲವಾರು ಸಲಹೆಗಳನ್ನ ತಾವು ಹಲವಾರು ಬುಕ್ಸ್ಗಳನ್ನ ಅವರಿಗೆ ರೆಫರ್ ಮಾಡಿದಿರಿ. ಅದೇ ರೀತಿ ತಮ್ಮ ಈ ಎಲ್ಲಾ ಸಲಹೆಗಳನ್ನ ಅವರು ಯೂಸ್ ಮಾಡಿಕೊಂಡು ತಮ್ಮ ಗುರಿಗಳನ್ನ ತಾವು ಆದಷ್ಟು ಬೇಗ ರೀಚ್ ಆಗ್ತಾರೆ ಅನ್ನುವಂತ ಮಹತ್ವಾಕಾಂಕ್ಷೆಯ ಮಾತನ್ನ ನಾನು ಕೂಡ ಆಡಕ್ ಇಷ್ಟಪಡ್ತೀನಿ ಸರ್. ಅನ್ಅಕಾಡೆಮಿಯ ಈ ಒಂದು ಪ್ರಯತ್ನದ ಬಗ್ಗೆ ತಮಗೆ ಏನ್ ಅನ್ಸುತ್ತೆ ಸರ್? ನನ್ಗೆ ಈ ಅನ್ಅಕಾಡೆಮಿ ನಿಮ್ಮ ಒಂದು ಪ್ರಯತ್ನ ಇವತ್ತು ಒಳ್ಳೆ ಕೆಲಸವನ್ನ ಮಾಡ್ತಾ ಇದೆ ಸರ್. ಬಹಳಷ್ಟು ಈಗ ನನ್ನದೇ ಆದಂತ ಒಬ್ಬ ವ್ಯಕ್ತಿ, ನಾನೇ ಒಬ್ಬ ತಹಸೀಲ್ದಾರ್ ಆಗಿದ್ದೀನಿ, ನನ್ನ ಸಂದರ್ಶನವನ್ನ ನೀವು ಮಾಧ್ಯಮಗಳಲ್ಲಿ ಅದನ್ನ ಸಂಗ್ರಹಿಸಿ ಇಂತ 100 ವ್ಯಕ್ತಿಗಳಿಗೆ ತಲುಪಿಸುವಂತ ಒಂದು ಒಳ್ಳೆ ಕೆಲಸವನ್ನ ಮಾಡಿ ಆ ವ್ಯಕ್ತಿಗಳನ್ನ ಸ್ಫೂರ್ತಿಗೊಳಿಸುವಂತ ಒಂದು ಕೆಲಸವನ್ನ ಅನ್ಅಕಾಡೆಮಿ ಮಾಡುತ್ತೆ. ಹಂಗಾಗಿ ಅನ್ಅಕಾಡೆಮಿಗೆ ಬಹಳಷ್ಟು ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಈಗ ಅನ್ಅಕಾಡೆಮಿಯಲ್ಲಿ ಹಲವಾರು ಸ್ಪೆಷಲ್ ಕ್ಲಾಸಸ್ ಕೂಡ ಬರುತ್ತೆ, ಲೈವ್ ಕ್ಲಾಸಸ್ ಕೂಡ ಬರುತ್ತೆ, ಅದರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯವನ್ನು ಹೇಳಿ ಸರ್. ಈಗ ಅನ್ಅಕಾಡೆಮಿಯಲ್ಲಿ ವಿಷಯ ಪರಿಣಿತರಿಂದ ಮತ್ತು ಅನೇಕ ಪರೀಕ್ಷೆಗಳಲ್ಲಿ ಪಾಸ್ ಆದಂತ ವ್ಯಕ್ತಿಗಳಿಂದ ವಿಶೇಷವಾಗಿರುವಂತಹ ಕ್ಲಾಸ್ ಗಳನ್ನ ಮಾಡೋದನ್ನ ನಾನು ನೋಡಿದ್ದೇನೆ ಸರ್. ನಮ್ಮ ಒಂದು ಬ್ಯಾಚ್ಮೆಂಟ್ಸ್ ಗಳು ಆಫೀಸರ್ ಆಗಿರೋರು ಎಷ್ಟೋ ಜನ ಅನ್ಅಕಾಡೆಮಿಯಲ್ಲಿ ಕೂಡ ಅವ್ರ ಕ್ಲಾಸ್ ಗಳನ್ನ ನಮ್ಗೆ ಆಗ್ತಾ ಇರ್ತಾರೆ ಡೈಲಿ. ಅದನ್ನ ನೋಡಿದಾಗ ಓ ಇಂಥ ವ್ಯಕ್ತಿಗಳು ಏನ್ ಮಾರ್ಗದರ್ಶನ ಮಾಡ್ತಾರಲ್ಲ ಆ ಕ್ಲಾಸ್ ಗಳನ್ನ ನಾವು ಕಲ್ತ್ಕೊಂಡು ನೋಟ್ ಮಾಡ್ಕೊಂಡು ಓದಿಕೊಂಡು ಹೋಗಿದ್ದೆ ಆದ್ರೆ ಅವ್ರ ಹೆಂಗೆ ಸಾಧಕರಾಗಿದ್ದಾರೋ ಹಾಗೇನೆ ಆಗ್ಬೋದು ಅನ್ನುವಂತ ಒಂದು ವಿಶ್ವಾಸ, ಆ ಒಂದು ಒಂದು ಜ್ಞಾನದ ಒಂದು ದಿಸೆಯನ್ನ ತೀರಿಸುವಂತ ಒಂದು ಪ್ರಯತ್ನವನ್ನ ನಮ್ಮ ಅನ್ಅಕಾಡೆಮಿ ಕ್ಲಾಸಸ್ ಗಳಲ್ಲಿ ಕೂಡ ಸಿಗುವಂತದನ್ನು ಕೂಡ ನೋಡ್ತೀವಿ. ಓಕೆ ಸರ್. ಅನ್ಅಕಾಡೆಮಿ ಮೊಬೈಲ್ ಆಪ್ ಕೂಡ ಇದೆ, ಅದು ಸ್ಪರ್ಧಾರ್ಥಿಗಳಿಗೆ ಯಾವ ರೀತಿ ಒಂದು ಉಪಯೋಗವನ್ನ ಮಾಡಬಹುದು ಸರ್? ನನಗೆ ಆದ್ರೂ ಸ್ವಲ್ಪ ಇದಿಲ್ಲ ಸರ್, ನಾನು ಯೂಸ್ ಮಾಡಿಲ್ಲ ಮೊಬೈಲ್ ಆಪ್. ಬಟ್ ಒಳ್ಳೆಯದು, ಎಲ್ಲ ತಂತ್ರಜ್ಞಾನದ ಮೂಲಕ ಜ್ಞಾನವನ್ನು ಕೊಡುವಂತ ಒಂದು ಅನ್ಅಕಾಡೆಮಿ ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ನಾನು ಹೇಳ್ಬೋದು ಸರ್. ಅದನ್ನ ಎಲ್ಲಾ ವಿದ್ಯಾರ್ಥಿಗಳು ಏನು ವಿಷಯ ವಸ್ತು ಬರ್ತದೆಯೋ
ಅದೆಲ್ಲವುಗಳನ್ನ ಕೇಳಿ ತಾವು ಉತ್ತಮ ರೀತಿಯಲ್ಲಿ ಪ್ರಯತ್ನ ಮಾಡಿದ್ದೆ ಆದ್ರೆ ಅವರಿಗೂ ಕೂಡ ಯಶಸ್ಸು ಅನ್ನೋದು ಬಹಳ ಬೇಗ ಸಿಗ್ಲಿಕ್ಕೆ ಅದು ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ತಮ್ಮ ಈ ಒಂದು ಸಮಯವನ್ನ ನಮ್ಮ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಒಂದು ವಿಶಿಷ್ಟವಾದ ಸಲಹೆಗಳನ್ನ ನೀಡಕ್ಕೆ ತಾವು ಇನ್ವೆಸ್ಟ್ ಮಾಡಿದಿರಿ. ಹಾಗೆ ಎಲ್ಲಾ ಸ್ಪರ್ಧಾರ್ಥಿಗಳು ತಮ್ಮ ಎಲ್ಲಾ ಸಲಹೆಗಳನ್ನ ಧನಾತ್ಮಕವಾಗಿ ಉಪಯೋಗ ತಗೊಂಡು ಅವರ ಗುರಿಗಳನ್ನ ಆದಷ್ಟು ಬೇಗ ರೀಚ್ ಆಗ್ತಾರೆ ಅನ್ನುವಂತ ಒಂದು ಮಹತ್ವದ ವರ್ಡ್ಸ್ ಅನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದ.